ಓಕೆ, ನಮಸ್ಕಾರ ವೀಕ್ಷಕರೇ. ಬಿಲ್ಡಿಂಗ್ ರೌಂಡ್ ಅಪ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾರ್ತಿಕ್. ಆ್ಯಂಡ್ ಈ ಬಿಲ್ಡಿಂಗ್ ರೌಂಡ್ ಅಪ್ ಹೇಳಿದ ಮೇಲೆ ಯಾವಾಗಲೂ ಕೂಡ ಬಿಲ್ಡಿಂಗ್ ರೌಂಡ್ ಅಪ್ನಲ್ಲಿ ಬೇರೆ ಬೇರೆ ಬಿಲ್ಡಿಂಗ್ನಲ್ಲಿ ಇರುವ ಶಾಪ್ಗಳ ಒಂದು ಪರಿಚಯ ಮಾಡ್ತೇವೆ. ಸೊ ಅದರಲ್ಲಿ ಯಾವುದೆಲ್ಲ ಶಾಪ್ಸ್ ಇದೆ, ಯಾವುದೆಲ್ಲ ಫೆಸಿಲಿಟೀಸ್ ಇದೆ, ಏನೆಲ್ಲ ಸರ್ವಿಸ್ ಕೊಡ್ತಾರೆ ಇದೆಲ್ಲ. ಓಕೆ, ಆ್ಯಂಡ್ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಯಾವ ಬಿಲ್ಡಿಂಗ್ ಅಂದರೆ ಕುಂದಾಪುರ ಸಮೀಪದಲ್ಲಿರುವ ಸಾಯಿ ಬಿಲ್ಡಿಂಗ್ ಹತ್ರ ಇದ್ದಾವೆ. ಸೊ ಈ ಸಾಯಿ ಬಿಲ್ಡಿಂಗ್ನಲ್ಲಿ ಯಾವುದೆಲ್ಲ ಶಾಪ್ಸ್ ಇದೆ, ಸೊ ಏನೆಲ್ಲ ಇದೆ, ಸೊ ಇದರಲ್ಲಿ ಕೆಲವೊಂದು ಶಾಪ್ಸ್ಗಳಲ್ಲಿ ಯಾವ ಥರ ಎಲ್ಲ ಫೆಸಿಲಿಟೀಸ್ ಇದೆ, ಯಾವ ಥರ ಎಲ್ಲ ಸರ್ವಿಸ್ ಇದೆ, ಯಾವುದರೆಲ್ಲ ಪ್ರಾಡಕ್ಟ್ ಎಲ್ಲ ಸಿಗುತ್ತೆ ಅಂತ. ಸೊ ಕೆಲವೊಂದು ಸತಿ ಒಂದು ಅಂಗಡಿ ಹೇಳಿದ ಮೇಲೆ ಯಾವ ಪ್ರಾಡಕ್ಟ್ ಸಿಗ್ಬೋದು ಅಂತ ಕೆಲವೊಮ್ಮೆ ನಮಗೆ ಕನ್ಫ್ಯೂಷನ್ ಇರುತ್ತೆ. ಓಕೆ ವೀಕ್ಷಕರು, ಇವತ್ತಿನ ಒಂದು ಬಿಲ್ಡಿಂಗ್ ರೌಂಡ್ ಅಪ್ ಕಾರ್ಯಕ್ರಮದಲ್ಲಿ ಸಾಯಿ ಬಿಲ್ಡಿಂಗ್. ಸೊ ಈ ಒಂದು ಬಿಲ್ಡಿಂಗ್ನಲ್ಲಿ ಯಾವುದೆಲ್ಲ ಶಾಪ್ಸ್ ಇದೆ, ಯಾವುದೆಲ್ಲ ಕೆಲವೊಂದು ಸತಿ ಶಾಪ್ ಹೇಳಿದ ಮೇಲೆ ಕೆಲವೊಂದು ಸತಿ ಡೌಟ್ಸ್ ಇರುತ್ತೆ, ಯಾವುದೆಲ್ಲ ಪ್ರಾಡಕ್ಟ್ ಸರ್ವಿಸ್ ಎಲ್ಲ ಕೊಡ್ತೀರಂತ. ಸೊ ನನ್ನ ಜೊತೆ ನೀವು ಕೂಡ ಬನ್ನಿ ವೀಕ್ಷಕರೇ. ಈಗ ಸಾಯಿ ಸೆಂಟರ್ ಬಿಲ್ಡಿಂಗ್ನ ಗ್ರೌಂಡ್ ಫ್ಲೋರ್ನಲ್ಲಿದ್ದೇವೆ. ಸೊ ಈ ಗ್ರೌಂಡ್ ಫ್ಲೋರ್ನ ಈಚೆ ನೋಡಿದರೆ ಜನನಿ ಕೇಕ್ ಪ್ಯಾಲೆಸ್ ಅಂತಲೇ ಇದೆ. ಇದೊಂದು ಬೇಕರಿ ಆ್ಯಂಡ್ ಸ್ವೀಟ್ಸ್ ಐಟಮ್ ಸಿಗುವ ಶಾಪ್ ಅಂತ ಹೇಳ್ಬೋದು. ಸೊ ಇಲ್ಲಿ ಕೆಲವೊಂದು ಸತಿ ಬರ್ತ್ಡೇ ಕೆಲವೊಂದು ಪಾರ್ಟೀಸ್ಗಳೆಲ್ಲ ಇರುತ್ತೆ. ಸೊ ಆವಾಗ ಕೇಕು ಆರ್ಡರ್ ಎಲ್ಲ ಮಾಡಬೇಕಾಗತ್ತೆ. ಸೊ ಇಲ್ಲೇ ಬಂದು ನೀವು ಆರ್ಡರ್ ಮಾಡ್ಬೋದು. ಸೊ ಹಾಗಾಗಿ ಇಲ್ಲಿ ಏನೆಲ್ಲ ಸ್ವೀಟ್ಸ್ ಎಲ್ಲ ಸಿಗುತ್ತೆ, ಸೊ ಯಾವ ಥರ ಕೇಕ್ಸ್ ಎಲ್ಲ ಮಾಡ್ತಾರೆ, ಸೊ ಎಷ್ಟು ಗಂಟೆ ಒಳಗೆ ಕೇಕ್ಸ್ ಎಲ್ಲ ಕೊಡ್ತಾರೆ, ಸೊ ಇದೆಲ್ಲ ಡೀಟೇಲ್ಸ್ ನಾವು ಕೊಡ್ತೇವೆ, ನೀವು ನನ್ನ ಜೊತೆ ಬನ್ನಿ. ಓಕೆ, ಸೊ ಬೇಕರಿ ಬೇಕರಿ ಹೇಳಿದ ಮೇಲೆ ಒಂದು ಸ್ವಲ್ಪ ಬಾಯಲ್ಲಿ ನೀರು ಬರೋದು ಅಂತ ಗ್ಯಾರಂಟಿ. ಸೊ ಇಲ್ಲಿ ಸ್ವೀಟ್ಸ್ ಎಲ್ಲ ಇಟ್ಟಿದ್ದಾರೆ. ಓಕೆ ವೀಕ್ಷಕರೇ, ಈಗ ನಾನು ಹೇಳೋದಕ್ಕಿಂತ ನಮ್ಮ ಈ ಒಂದು ಬೇಕರಿನ ಪ್ರೊಪ್ರೈಟರ್ ಇದ್ದಾರೆ. ಸೊ ಇವ್ರ ಜೊತೆ ಕೇಳೋಣ ಮಾಹಿತಿಗಳನ್ನು. ಸೊ ನಮಸ್ತೆ ಸರ್. ನಮಸ್ತೆ, ದಿನಕರ್ ಶೆಟ್ಟಿ. ಓಕೆ, ಸೊ ಎಷ್ಟು ವರ್ಷ ಆಯ್ತು ಸರ್ ಈ ಒಂದು ಬೇಕರಿ ಸ್ಟಾರ್ಟ್ ಮಾಡಿ? ಒನ್ ಇಯರ್ 6 ಮಂತ್ ಹತ್ರ ಆಯ್ತು. ಓಕೆ, ಸೊ ಏನೆಲ್ಲ ಸ್ವೀಟ್ಸ್ ಎಲ್ಲ ಮಾಡ್ತಿರಲ್ಲ? ಸ್ವೀಟು ಆಲ್ಮೋಸ್ಟ್ ಆಗಿ ಒಂದು 20 variety ಸ್ವೀಟ್ ಇದೆ. ಕಾಜು ಬರ್ಫಿಯಿಂದ ಹಿಡಿದು ಸ್ಪೆಷಲ್ ಮೈಸೂರು ಬಾಕ್, ಆರ್ಡಿನರಿ ಮೈಸೂರು ಬಾಕ್, ಬೂಸ್ಟ್ ಬರ್ಫಿ, ಮತ್ತು ಇದೆ ಬೇರೆ ಬೇರೆ ಲಾಡ್ಸು, ಅದು ಇದು ಯಾವುದು ಕ್ಯಾಟ್ರಿಂಗ್ ಆರ್ಡ್ರು, ಸ್ವೀಟ್ ಬಾಕ್ಸು, ಎನಿ ಸ್ವೀಟು ಮಾಡಿಕೊಡ್ತೀವಿ. ಏನು ಆರ್ಡ್ರ್ ಹೇಳಿದ್ರು ಕೆಲವೊಂದು ಬರ್ತಡೇ ಇದ್ದೇ ಇರುತ್ತೆ. ಸೊ ಬರ್ತಡೇ ಹೇಳಿದ ಮೇಲೆ ಕೆಲವೊಂದು ಸತಿ ಕೇಕ್ ಆರ್ಡ್ರ್ ಎಷ್ಟು ಅಂದರೆ ಎಷ್ಟು ಮಿನಿಟ್ಸ್ ಒಳಗೆ ನೀವು ಮಾಡ್ತೀರಾ? ಕೆಲವೊಂದು ಇರುತ್ತಲ್ಲ ಅಂದರೆ ನಮಗೆ ಬೆಳಿಗ್ಗೆ ನಿಮಗೆ 8:30 ಶುರು ಮಾಡಿದರೆ ಕುಕ್ಕಿಂಗಲ್ಲಿ 5:30 ಇರ್ತಾರೆ ನಿಮ್ಗೆ. ಇಮಿಡಿಯೇಟ್ಲಿ ಕೇಕ್ ಬಂದಾವಾಗ 20 minutes ಒಳಗೆ ಅವ್ರು ರೆಡಿ ಮಾಡಿ ಕೊಡ್ತೀವಿ. ಓಕೆ ಓಕೆ. ಸೊ ಈಗ ಜ್ಯೂಸ್ ಸೆಂಟರ್ ಬಗ್ಗೆ ಹೇಳಿದ್ರೆ ಸರ್, ಜನನಿ ಜ್ಯೂಸ್ ಸೆಂಟರ್ ಅಲ್ವಾ? ಜ್ಯೂಸ್ ಪಾರ್ಲರ್. ಓಕೆ, ಸೊ ಇಲ್ಲಿ ಯಾವುದ್ರಲ್ಲ ಜ್ಯೂಸ್ ಎಲ್ಲ ಇದೆ? ಜ್ಯೂಸು ಎಲ್ಲ ಟೈಪ್ ಜ್ಯೂಸ್ ಇದೆ. ನವರತ್ನ ಇದೆ, ಬಟ್ ಕುಕ್ಕೀಸ್ ಇದೆ, ಮತ್ತು ಫಲೋದ ಇದೆ, ಮತ್ತು ಅದರಲ್ಲಿ ಫಾಸ್ಟ್ ಫುಡ್ ಚೈನೀಸು, ಸಿಂಗಾಪುರ್ ನೂಡಲ್ಸು, ಹಾಂಗ್ಕಾಂಗ್ ನೂಡಲ್ಸು, ಅಮೆರಿಕಾರ್ ನೂಡಲ್ಸು, ಅಂದರೆ ಈ ಥರದಲ್ಲಿ ವೆರೈಟಿ ಐಟಮ್ಸೇ ಇದೆ. ಬೆಟ್ರ್ ಆದರೆ ಇದು ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? ಜ್ಯೂಸ್ ಪಾರ್ಲರ್ ಸ್ಟಾರ್ಟ್ ಮಾಡಿ 4 ವರ್ಷ ಆಯ್ತು. ಇವನ್ನೇ ಒಂದು 2-3 months ಆದರೆ 4 ವರ್ಷ ಆಗ. ಓಕೆ, ಸೊ ಮತ್ತೆ ಇನ್ನು ಲಾಸ್ಟಿಗೆ ಏನು ಹೇಳ್ತೀರಿ ಸರ್ ಇನ್ನು ಬರುವ ಕಸ್ಟಮರ್ಸ್ಗಳಿಗೆ? ನೀವು ವೆಲ್ಕಮ್ ಅಂತ ಹೇಳಿ ಎಲ್ಲ ಟೈಪ್ಸ್ ಎಲ್ಲ ಸ್ವೀಟ್ಸ್ ಎಲ್ಲ ಕೊಡ್ತೇವೆ, ಆ್ಯಂಡ್ ಸರ್ವಿಸ್ ಬೇಗ ಕೊಡ್ತೀವಿ. ಸೊ ಇದೆಲ್ಲ ಏನೋ ಒಂದು 100 ಕಸ್ಟಮರ್ ಒಬ್ಬಿಬ್ಬರಿಗೆ ಏನೋ ಒಂದು ಮಿಸ್ಟೇಕ್ ಆಗ್ತಿರುತ್ತೆ, ಅವ್ರಿಗೆ ಸಾರಿ ಹೇಳ್ತೀವಿ. ಎಲ್ಲರಿಗೂ ಕರೆಕ್ಟ್ ಸರ್ಟಿಫಿಕೇಟ್ ಮಾಡೋಕ್ಕಾಗುತ್ತಾ? ಓಕೆ ಓಕೆ ಸರ್, ಸೂಪರ್. ನಮ್ಮ ಹತ್ರ ತುಂಬ ಮಾತಾಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಡೀಟೇಲ್ಸ್ ಕೊಡ್ರಿ, ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ದ ಡೀಟೇಲ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ನೋಡಿದ್ರಲ್ವಾ ಜನನಿ ಸ್ವೀಟ್ ಪ್ಯಾಲೆಸ್ ಅಂತ ಹೇಳ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಜ್ಯೂಸ್ ಪಾರ್ಲರ್ ಕೂಡ ಇದೆ.
ಸೊ ಇಲ್ಲಿ ಆ ಜ್ಯೂಸ್ ಪಾರ್ಲರ್ ಅಲ್ಲಿ ಕೂಡ ಜಾಸ್ತಿಯಾಗಿ ನಿಮಗೆ ಇದು ಫಾಸ್ಟ್ ಫುಡ್ ಐಟಮ್ಸ್ ಎಲ್ಲ ಸಿಗ್ಬೋದು. ಆ್ಯಂಡ್ ಇಲ್ಲಿ ಬೇಕರಿ ಮೇಲೆ ಹೇಳಿದ್ಮೇಲೆ ನಮಗೆ ಇಲ್ಲಿ ಕೇಕ್ಸ್ ಆಗಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕೇಕ್ಸ್ ಎಲ್ಲ ಹೇಳಿದರು. ಆ್ಯಂಡ್ ಡಿಸೈನ್ ನೀವು ಇಂಟರ್ನೆಟ್ಟಲ್ಲಿ ಸಿಕ್ಕಿರುವ ಫೋಟೋ ತೋರಿಸಿದ್ರು ಕೂಡ ಅವ್ರು ಮಾಡಿಕೊಡ್ತಾರೆ, 100% ಅಲ್ಲ 90% ಆದರೂ ಗ್ಯಾರಂಟಿ ಮಾಡಿಕೊಡ್ತಾರೆ ಅಂತ ನಾವು ಅವ್ರು ಕೂಡ ಹೇಳಿದರು. ಆ್ಯಂಡ್ ಏನಾದರೂ ಆರ್ಡರ್ ಎಲ್ಲ ಕೊಡಲಿಕ್ಕಿದ್ರೆ ಇಲ್ಲೇ ಬಂದು ಆರ್ಡರ್ ಕೊಡಿ ಅಂತ ನನ್ನ ಒಂದು ಅನಿಸಿಕೆ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಈಗ ನಾವು ಶ್ರೀ ಸಾಯಿ ಸೆಂಟರ್ನ ಗ್ರೌಂಡ್ ಫ್ಲೋರ್ನಲ್ಲಿದ್ದೇವೆ. ಇನ್ನೊಂದು ಎಂಟರ್ಪ್ರೈಸಸ್ ಯಾವುದಂದರೆ AVRP ಎಂಟರ್ಪ್ರೈಸಸ್, ಟಿ ವಿ ಆ್ಯಂಡ್ ಹೋಮ್ ಅಪ್ಲೈಸನ್ಸ್. AVRP ಎಂಟರ್ಪ್ರೈಸಸ್ ಟಿ ವಿ ಆ್ಯಂಡ್ ಹೋಮ್ ಅಪ್ಲೈಸನ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಸೇಲ್ಸ್ ಆ್ಯಂಡ್ ಸರ್ವಿಸಸ್. ಓಕೆ, ಸೊ ಇಲ್ಲಿ ಕೆಲವೊಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಲಿ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಆಗಲಿ ಎಲ್ಲ ಸಿಗ್ಬೋದು ಇಲ್ಲಿ. ಆ್ಯಂಡ್ ಅದ್ರ ಜೊತೆಗೆ ಕೆಲವೊಂದು ಸತಿ ಯಾವುದೆಲ್ಲ ಸಿಗ್ಬೋದು ಅಂತ ಸ್ವಲ್ಪ ಡೌಟ್ಸ್ ಎಲ್ಲ ಇರ್ಬೋದು. ಸೊ ಇಲ್ಲಿ ಒಳಗೆ ಬಂದರೆ ಕಂಪ್ಲೀಟ್ ಟಿ ವಿಯಿಂದ ಹಿಡಿದು ಸಣ್ಣ ಎಲೆಕ್ಟ್ರಾನಿಕ್ ಐಟಮ್ಸ್ ತನಕ ಕೂಡ ಇಲ್ಲಿ ಸಿಗ್ಬೋದು. ಆ್ಯಂಡ್ ಇಲ್ಲಿ ಫ್ಯಾನ್ಸ್ ಆಗಲಿ, ಟಿ ವಿಸ್ ಆಗಲಿ, ಸ್ಪೀಕರ್ಸ್ ಆಗಲಿ, ಕಾರ್ ಸ್ಪೀಕರ್ಸ್ ಆಗಲಿ, ಸೊ ಎಲ್ಲ ಟೈಪ್ಸಿನ ಎಲೆಕ್ಟ್ರಾನಿಕ್ ಐಟಮ್ಸ್ ಇಲ್ಲಿ ಸಿಗ್ಬೋದು. ಓಕೆ, ಆ್ಯಂಡ್ ಇಲ್ಲಿ ಈಚೆ ಬಂದರೆ ವಾಷಿಂಗ್ ಮಷೀನ್ ಕೂಡ ಇದೆ, ಜೊತೆಗೆ ಆ್ಯಂಡ್ ಫ್ರಿಜ್ ಕೂಡ ಇದೆ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ಅರುಣ್ ಕುಮಾರ್. ಓಕೆ ಸರ್, ಎಷ್ಟು ವರ್ಷದಿಂದ ಈ ಒಂದು ಶಾಪ್ ಸ್ಟಾರ್ಟ್ ಮಾಡಿ? 4 years. ಓಕೆ, ಸೊ ಕೆಲವೊಂದು ಅಂಗಡಿಗಳಲ್ಲಿ ಪ್ರಾಡಕ್ಟ್ಸ್ ಸೇಲ್ ಆದಮೇಲೆ ಸರ್ವಿಸ್ ಎಲ್ಲ ಇರಲ್ಲ, ಸೊ ನಿಮ್ಮ ಒಂದು ಶಾಪಲ್ಲಿ ಇದೆಯಾ? ನಮ್ಮದಲ್ಲಿ ಆ ಥರ ಏನು ಇಶ್ಯೂ ಬರಲ್ಲ ನಿಮಗೆ, ಯಾಕಂದರೆ ನಾವೇ ಖುದ್ದು ಟೆಕ್ನಿಷಿಯನ್ ಆಗಿದ್ದೇವೆ. ಪ್ಲಸ್ ನಿಮ್ಗೆ ಏನೇ ಆದರೂ ಕಂಪನಿ ವಾರಂಟಿ ಇರುತ್ತೆ, ನಮ್ಮದೇ ಹುಡುಗರು ಮತ್ತು ಟೆಕ್ನಿಷಿಯನ್ಸ್ ಎಲ್ಲ ನಮ್ಮದೇ ರೆಡಿ ಇದ್ದಾರೆ, ಯಾವುದೇ ರೀತಿ ಆದರೂ ಸರ್ವಿಸ್ ನಾವು ಮಾಡಿಕೊಡ್ತೀವಿ. ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ ಇಲ್ಲಿ ಸಿಗುತ್ತಾ ಸರ್? ಎಲ್ಲದೂ ಸಿಗಲ್ಲ ನಿಮಗೆ. ಯಾವ ಥರ ಇಲ್ಲ ಅಂದರೆ ಕೆಲವೊಂದು ಸತಿ EMI ಎಲ್ಲ ಇರುತ್ತೆ, ಸೊ ಆ ಥರ ಫೆಸಿಲಿಟೀಸ್ ಕೂಡ ಇದೆಯಾ? ಹೌದು, ಬಜಾಜ್ ಫೈನಾನ್ಸ್ EMI ಆಪ್ಷನ್ ಇದೆ ನಮ್ಮದರಲ್ಲಿ. ಸೊ ಕೆಲವೊಂದು EMI ಫೆಸಿಲಿಟೀಸ್ ಕೂಡ ಕೆಲವೊಂದು ಪ್ರಾಡಕ್ಟ್ಗಳಿಗೆ ಮಾತ್ರ, ಕೆಲವೊಂದು ಪ್ರಾಡಕ್ಟ್ಗಳಿಗೆ ಕೊಡಲಿಕ್ಕೆ ಆಗಲ್ಲ. ಸೊ ಅಂತ ಏನಾದರೂ ಅದೇ ಇಶ್ಯೂ ಇದೆ ನಿಮ್ಮಲ್ಲಿ? ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಮಾತ್ರ ಅಂದರೆ TV, ಫ್ರಿಜ್, ವಾಷಿಂಗ್ ಮಿಷನ್, AC ಈ ಥರ ಐಟಮ್ಸಿಗೆ ಅಂದರೆ ಅಬೌಟ್ 7000 ಏನೇ ಇದ್ರು ಕೊಡ್ತೀವಿ. ಓಕೆ, ಸೊ ಅಂದರೆ ಎಷ್ಟು ಅಂದರೆ ಕೆಲವೊಂದು ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾಗುತ್ತೆ ಅಲ್ವಾ? ಯಾವ ಥರ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಂದ್ರೆ ಅವರದ್ದೊಂದು ID proof ಬೇಕಾಗುತ್ತೆ, ಕಡೆಗೆ ಅಲ್ಲಿ ಚೆಕ್ ಬೇಕಾಗುತ್ತೆ, ಪಾಸ್ಬುಕ್ಕಿಂದು ಪ್ರಿಂಟ್ ಜೆರಾಕ್ಸ್ ಇರುತ್ತೆ, ಅಲ್ಲಿ ಲಾಸ್ಟ್ 3 months ಒಂದು ಸ್ಟೇಟ್ಮೆಂಟ್ ಇರುತ್ತೆ. ಓಕೆ, ಅದ ನಂತರ ಅವರು ಸಿಬಿಲ್ ಚೆಕ್ ಮಾಡಿ ಅವ್ರ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಮಾತ್ರ ಐಟಮ್ ಕೊಡ್ತಾರೆ, ಇಲ್ಲಾಂದರೆ ಅವ್ರಿಗೆ ಕೊಡಲ್ಲ, ರಿಜೆಕ್ಟ್ ಆಗುತ್ತೆ. ಓಕೆ ಸರ್, ಈಗ ಕೆಲವೊಂದು ಸತಿ ಈ ಫೆಸ್ಟಿವಲ್ಸ್ ಎಲ್ಲ ಬರುತ್ತೆ, ಈ ಹಬ್ಬ ಅದಿಲ್ಲ, ಕೆಲವೊಂದು ಡಿಸ್ಕೌಂಟ್ಸ್ ಎಲ್ಲ ಇಡ್ತೀರಾ? ಇಲ್ಲಿ ಇರುತ್ತೆ ಸರ್, ಆಫರ್ ಪ್ರೈಸಸ್ ಇರುತ್ತೆ, ಪ್ಲಸ್ ಡಿಸ್ ಅಂದರೆ ಎಕ್ಸ್ಚೇಂಜ್ ಆಫರ್ ಇರುತ್ತೆ ನಿಮಗೆ, ಮತ್ತು ಗಿಫ್ಟ್ ಐಟಮ್ಸು ಆ ಥರನೇ ಕೊಡ್ತೀವಿ. ಓಕೆ, ಸೊ ನಿಮ್ಮದು ಏನಾದರೂ ಬ್ರ್ಯಾಂಚಸ್ ಇದೆಯಾ ಬೇರೆ? ಬ್ರ್ಯಾಂಚಸ್ ಇಲ್ಲಿ ಒಪ್ಪಂದದಲ್ಲಿ ನಾನು ಇನ್ನೊಂದು ಬ್ರ್ಯಾಂಚ್ ಇದೆ. ಓಕೆ, ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ಪ್ರಾಡಕ್ಟಿಗೆಲ್ಲ ಸರ್ವಿಸ್ ಕೊಡ್ತೀರಾ? ಓಕೆ, ಕೆಲವೊಂದು ಪ್ರಾಡಕ್ಟ್ಗಳಿಗೆ ಕೆಲವೊಮ್ಮೆ ಕೆಲವು ಕಸ್ಟಮರ್ಗಳಿಗೆ ಕೆಲವೊಂದು ಜಾಸ್ತಿ ಇದು ಕನ್ಫ್ಯೂಷನ್ ಇರುತ್ತೆ, ಸೊ ಅವಾಗ ಯಾವ ಥರ ಟ್ರೀಟ್ ಮಾಡ್ತೀರಾ ಅವರನ್ನು? ಕೆಲವೊಂದು ಈ ಎರಡು ಟೈಪಿನ ವಾಷಿಂಗ್ ಮಿಷಿನ್ ಇದ್ದರೆ ಕೆಲವೊಂದು ಮನೆಯವರಿಗೆ ಇದೇ ಬೇಕಾಗುತ್ತೆ, ಇಲ್ಲ ಇದೇ ಬೇಕಾಗುತ್ತೆ, ಯಾವ ಥರ ಇದು ಮಾಡ್ತೀರ? ಫಂಕ್ಷನ್ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ, ಅವಾಗ ಅವ್ರ ಮೇನ್ ಚಾಯ್ಸ್ ಇರುತ್ತೆ. ಆಲ್ಮೋಸ್ಟ್ ಕೆಲವ್ರು ಬ್ರ್ಯಾಂಡ್ ಮೇಲೆ, ಬ್ರ್ಯಾಂಡ್ ನೇಮ್ ಮೇಲೆ ಇರ್ತಾರೆ, ಕೆಲವ್ರು ಪ್ರೈಸ್ ಮೇಲೆ ಬರ್ತಾರೆ, ಅವ್ರ ಮೇಲೆ ಡಿಪೆಂಡ್ ಇರುತ್ತೆ, ಏನು ಹೇಳೋಕ್ಕಾಗಲ್ಲ ಅವರಿಗೆ, ಡಿಪೆಂಡ್ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ? ಓಕೆ ಓಕೆ, ಸೊ ಏನು ಹೇಳ್ತೀರಾ ಸರ್ ಇನ್ನು ಬರುವ ಫ್ಯೂಚರ್ ಕಸ್ಟಮರ್ಸ್ಗಳಿಗೆ? ಬನ್ನಿ ಸರ್, ನಮ್ಮ ಮನೆಯಿಂದ ಡಿಸ್ಕೌಂಟ್ ಪ್ರೈಸಸ್ ಕೊಡ್ತೀವಿ, ಏನೇ ಇದ್ರೂ ನಿಮ್ಗೆ ಎಲ್ಲ ಕಡೆ ರೇಟ್ ಕೇಳ್ಕೊಂಡು ಲಾಸ್ಟ್ ನಮ್ಮ ಶಾಪಿಗೆ ಬನ್ನಿ ಅಲ್ವಾ, ನಾವು ಮಾಡ್ಕೊಡ್ತೀವಿ, ರೇಟ್ ಕೊಡ್ತೀವಿ. ನಂಗೆ ಡಿಸ್ಕೌಂಟ್ ಕೊಡ್ತೀರಾ? ಕೊಡೋಣ ಸರ್. ಓಕೆ 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 ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಓಕೆ,
ಸೊ ನೋಡಿದ್ರಲ್ವಾ ಇಲ್ಲಿ ಯಾವ ಥರ ಎಲ್ಲ ಪ್ರಾಡಕ್ಟ್ ಎಲ್ಲ ಸಿಗ್ಬೋದು ಅಂತ. ಸೊ ಕೆಲವೊಂದು ಸರ್ತಿ ಸರ್ವಿಸಸ್ ಬೇಕಾಗುತ್ತೆ ನಮ್ಮ ಒಂದು ಪ್ರಾಡಕ್ಟ್ ಕೊಟ್ಟಮೇಲೆ ಕೆಲವೊಂದು ಶಾಪ್ಗಳಿಗೆ ಸರ್ವಿಸ್ ಸ್ವಲ್ಪ ಕಮ್ಮಿ. ಆ್ಯಂಡ್ ಇಲ್ಲಿ ಯಾವ ಥರ ಹೇಳ್ತಿದ್ದಾರೆ ಅಂದರೆ ಪ್ರಾಡಕ್ಟ್ ಕೂಡ ಸೇಲ್ಸ್ ಇದೆ ಆ್ಯಂಡ್ ಅದರ ಜೊತೆಗೆ ಸರ್ವಿಸ್ ಕೂಡ ಇದೆ ಅಂತ. ಸೊ ನಾನು ಏನು ಹೇಳೋದು ಅಂದರೆ ಕೆಲವೊಂದು ಸರ್ತಿ ಪ್ರಾಡಕ್ಟ್ ಎಲ್ಲಿ ಪರ್ಚೇಸ್ ಮಾಡ್ಬೋದು ಅಂತ ಕೆಲವರು ತುಂಬ ಒಂದು ಕನ್ಫ್ಯೂಷನ್ ಇರ್ಬೋದು. ಸೊ ಇಲ್ಲಿ ಸಾಯಿ ಸೆಂಟರ್ನಲ್ಲಿ ಈ ಒಂದು ಬಿಲ್ಡಿಂಗಲ್ಲಿ ಈ ಒಂದು ಶಾಪ್ ಇದೆ. ಸೊ ಇಲ್ಲಿ ಬಂದು ನಿಮ್ಮ ಏನಾದರೂ ಒಂದು ಎ ಸಿ ಆಗಲಿ ಎಲೆಕ್ಟ್ರಾನಿಕ್ ಐಟಮ್ಸಲ್ಲಿ ಪರ್ಚೇಸ್ ಮಾಡೋದಿದ್ರೆ ಇಲ್ಲೇ ಬಂದು ಪರ್ಚೇಸ್ ಮಾಡಿ ಅಂತ ನನ್ನ ಒಂದು ಅನಿಸಿಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ ವೀಕ್ಷಕರೀಗ ಫಸ್ಟ್ ಫ್ಲೋರ್ನಲ್ಲಿದ್ದೇವೆ. ಸೊ ಫಸ್ಟ್ ಫ್ಲೋರ್ನಲ್ಲಿ ಶ್ರೀ ದುರ್ಗಾ ಗ್ಯಾಲಕ್ಸಿ ಅಂತೇನಿದೆ, ದ ಹೌಸ್ ಆಫ್ ಎಲೆಕ್ಟ್ರಿಕಲ್ ಪ್ರಾಡಕ್ಟ್ಸ್. ಸೊ ಇಲ್ಲಿ ಕೆಲವೊಂದು ಆಥರೈಸ್ಡ್ ಕಂಪನಿಯ ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ. ಸೊ ಇಲ್ಲಿ ಜಾಸ್ತಿಯಾಗಿ ಹ್ಯಾವೆಲ್ಸ್ ಅವ್ರದ್ದು, ಜಾಸ್ತಿಯಾಗಿ ಫ್ಯಾನ್ಸ್ ಆಗಲಿ ಕೆಲವೊಂದು ಎಲೆಕ್ಟ್ರಿಕಲ್ ಐಟಮ್ಸ್ ಎಲ್ಲ ಸಿಗ್ಬೋದು. ಆ್ಯಂಡ್ ಕೆಲವೊಂದು ಸರ್ತಿ ನಮಗೆ ಬಿಲ್ಡಿಂಗ್ ಹೇಳಿದ್ಮೇಲೆ ಬಿಲ್ಡಿಂಗ್ ಆಗಲಿ ಒಂದು ಮನೆ ಆಗಲಿ, ಸೊ ಅದಕ್ಕೆ ನಾವು ಎಲೆಕ್ಟ್ರಿಕಲ್ ಐಟಮ್ಸ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಸ್ವಿಚಸ್ ಆಗಲಿ, ಕೆಲವೊಂದು ಲೈಟಿಂಗ್ ಸರ್ವಿಸಸ್ ಆಗಲಿ, ಎಲ್ಲ ಫೆಸಿಲಿಟೀಸ್ ಇಲ್ಲ ಸಿಗ್ಬೋದು. ಆ್ಯಂಡ್ ಇದ್ರ ಜೊತೆಗೆ ಕೆಲವೊಂದು ಸರ್ತಿ ನಮಗೆ ಡೌಟ್ ಇರುತ್ತೆ ಯಾವ ಥರ ಪ್ರಾಡಕ್ಟ್ಸ್ ಎಲ್ಲ ಸಿಗ್ಬೋದು ಅಂತ. ನನ್ನ ಪ್ರಕಾರ ಇಲ್ಲಿ ಎಲ್ಲ ಟೈಪ್ನ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ. ಸೊ ಯಾಕಂದರೆ ಇಲ್ಲಿ ಎ ಸಿಸ್ ಆಗಲಿ, ಫಾರ್ ಎಕ್ಸಾಂಪಲ್ ಟಿ ವಿ, ಮಿಕ್ಸಿ, ಫ್ಯಾನ್ಸ್ ಇದೆಲ್ಲ ಸಿಗ್ಬೋದು. ಓಕೆ, ಸೊ ಇದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದಾದರೂ ಕೂಡ ಅವ್ರ ಪ್ರೊಪರೇಟರ್ ಕೂಡ ಇದ್ದಾರೆ ಈ ಒಂದು ಶಾಪ್ನ. ಸೊ ಪ್ರೊಪರೇಟರ್ ಬಗ್ಗೆನೇ, ಸೊ ಪ್ರೊಪರೇಟರ್ ಜೊತೆನೆ ಮಾತಾಡಬೇಕಾಗುತ್ತೆ. ಸೊ ಎಲ್ಲ ಡೀಟೇಲ್ಸ್ ಅವರೇ ಕೊಡ್ತಾರೆ. ಸೊ ನೀವು ನನ್ನ ಜೊತೆ ಬನ್ನಿ ಸರ್. ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು ಸರ್? ನನ್ನ ಹೆಸರು ಹರೀಶ್ ಶೆಟ್ಟಿ ಅಂತ. ಸೊ ಎಷ್ಟು ವರ್ಷ ಆಯ್ತು ಸರ್ ಈ ಒಂದು ಶಾಪ್ ಸ್ಟಾರ್ಟ್ ಮಾಡಿದ್ವಿ? ಈ ಶಾಪ್ ಸ್ಟಾರ್ಟ್ ಮಾಡಿ 3 ವರ್ಷ ಆಗಿದೆ. ಅದೇ ನಾವು ಕುಂದಾಪುರದಲ್ಲಿ ಮೊದಲಾಗಿ ಸ್ಟಾರ್ಟ್ ಮಾಡಿದ್ವಿ. ಹ್ಯಾವೆಲ್ಸ್ ಗ್ಯಾಲಕ್ಸಿ ಇದರ ಮಾಡಿದ್ವಿ ಸರ್. ನೀವು ನೋಡ್ಬೋದು, ಹ್ಯಾವೆಲ್ಸ್ ಆಥರೈಸ್ಡ್ ಡೀಲರ್ ನಾವಿಲ್ಲಿ. ಹ್ಯಾವೆಲ್ಸ್ ಮತ್ತು ವಿಗಾರ್ಡ್ದು ನಮ್ಮ ಕಸ್ಟಮರ್ಗೆಲ್ಲ ತುಂಬ ವಿಗಾರ್ಡ್ ಸ್ಟೆಬಿಲೈಸರ್ಸ್ ಇರ್ಬೋದು ಮತ್ತು ಯು ಪಿ ಎಸ್ ಇರ್ಬೋದು ತುಂಬ ಎಲ್ಲ ಸಪ್ಲೈ ಮಾಡಿದ್ವಿ. ಹ್ಯಾವೆಲ್ಸ್ ಅವ್ರದ್ದು ಇದರಲ್ಲಿ ಕೂಡ ತುಂಬ ಕಸ್ಟಮರ್ ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಈಗ ಕೆಲವೊಂದು ಪ್ರಾಡಕ್ಟ್ ಇಲ್ಲಿ ಸೇಲ್ ಮಾಡಿದ ನಂತರ ಕೆಲವೊಂದು ಶಾಪ್ಗಳಲ್ಲಿ ಸರ್ವಿಸ್ ಕೆಲವೊಮ್ಮೆ ಇರಲ್ಲ. ಸೊ ಇಲ್ಲಿ ಯಾವ ಥರ ಇದೆ ಸರ್? ನಮ್ದು ಆ ಥರ ಅಲ್ಲ ಆ್ಯಕ್ಚುಲಿ. ನಮ್ಮದು ಕಸ್ಟಮರ್ ಅಂದರೆ ನಮ್ಮದು ಫಸ್ಟ್ ಪ್ರಿಫರೆನ್ಸ್ ನಾವು ಕಸ್ಟಮರ್ಗೆ ಕೊಡ್ತೀವಿ ಆ್ಯಕ್ಚುಲಿ. ಫೀಡ್ಬ್ಯಾಕಂದರೆ ನಾವಾಗಿ ಒಂದು ಯು ಪಿ ಎಸ್ ಅಥವಾ ಏನಿರ್ಬೋದು ಹ್ಯಾವೆಲ್ಸ್ ಇದು ನಾವು ಸಪ್ಲೈ ಮಾಡಿದ ತಕ್ಷಣ ನಾವು ಕಸ್ಟಮರ್ ಜೊತೆಗೆ ನಾವು ಕಂಟಿನ್ಯೂಸ್ ಆಗಿ ನೋಟಚಲ್ಲಿ ಇರ್ತೇವೆ. ಅವ್ರದ್ದು ವಾರಂಟಿ ಮುಗಿದ ಮೇಲೂ ಕೂಡ ನಾವು ಅವರಿಗೆ ಸಪೋರ್ಟ್ ಮಾಡಿದ್ದು ಉಂಟು ಆ್ಯಕ್ಚುಲಿ. ಹೌದು, ಖಂಡಿತ. ಕೆಲವೊಂದು ಸತಿ ಅದೇ ಪ್ರಾಡಕ್ಟ್ ಕೊಟ್ಟಾದಮೇಲೆ ಸರ್ವಿಸ್ ಕೆಲವೊಮ್ಮೆ ಶಾಪ್ಗಳಲ್ಲಿ ಇರಲ್ಲ. ಸೊ ಕೆಲವೊಂದು ಶಾಪ್ಗಳಿಗೆ ನಾವು ಸರ್ವಿಸ್ ಕೊಡಲೇಬೇಕಾಗುತ್ತೆ, ಯಾಕಂದರೆ ಆಥರೈಸ್ಡ್ ಕೆಲವೊಂದು ಸತಿ ಪ್ರಾಡಕ್ಟ್ಸಲ್ಲಿ ಇದ್ದ ಕಾರಣಕ್ಕಾಗಿ. ಓಕೆ ಸರ್, ಈಗ ಕೆಲವೊಂದು ಕಸ್ಟಮರ್ಸ್ಗಳಿಗೆ ಬಂದ ಮೇಲೆ ಕೆಲವೊಂದು EMI ಎಲ್ಲ ಫೆಸಿಲಿಟೀಸ್ ಎಲ್ಲ ಕೊಡಬೇಕಾಗುತ್ತೆ. ಇಲ್ಲಿ ಯಾವ ಥರ ಅಲ್ಲಿ ಫೆಸಿಲಿಟೀಸ್ ಇದೆಯಾ? EMI ಫೆಸಿಲಿಟೀಸ್ ಎಲ್ಲ ಆ್ಯಕ್ಚುಲಿ ನಾವು ಇದುವರೆಗೆ ಯಾವುದು ಕೊಟ್ಟಿಲ್ಲ ಆ್ಯಕ್ಚುಲಿ. ಕೊಡೋ ಪ್ಲಾನ್ಸ್ ಎಲ್ಲ ಇದೆ ಆ್ಯಕ್ಚುಲಿ. EMI ಫೆಸಿಲಿಟಿ ಕೊಡಬೇಕಂದ್ರೆ ನಮಗೆ ಅವ್ರದ್ದು ಕಸ್ಟಮರ್ದು ಬ್ಯಾಂಕ್ ಡೀಟೇಲ್ ಇರ್ಬೋದು, ಕ್ರೆಡಿಟ್ ಕಾರ್ಡ್ ಆ ಥರ ಏನಾದರೂ ಒಂದು ಇದು ಮಾಡ್ಕೋಬೇಕಾಗತ್ತೆ. ಬಟ್ ಆ ಥರ ಎಲ್ಲ ಮಾಡೋ ಪ್ಲಾನ್ಸ್ ಇದೆ, ಇದುವರೆಗೆ ಮಾಡಿಲ್ಲ. ಬಟ್ ಆ್ಯಕ್ಚುಲಿ ಕಸ್ಟಮರ್ ರೆಸ್ಪಾನ್ಸ್ ಡಿಪೆಂಡ್ ಮೇಲೆ ನಾವು ಮಾಡ್ತೀವಿ, ಖಂಡಿತ ಅದು ಮಾಡೋದೆಲ್ಲ ಪ್ಲಾನ್ಸ್ ಇದೆ. ಸೊ ಎಷ್ಟು ಇಲ್ಲಿ ಯಾವ ಶಾಪಲ್ಲಿ ಅಂದರೆ ಯಾವ ಥರ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಸಿಗ್ಬೋದು ಅಂದರೆ ಫಾರ್ ಎಕ್ಸಾಂಪಲ್ ಈಗ AC ಅದು ಎಲ್ಲ ಸಿಗ್ತಿದೆ? ಹಾಂ, ನಮ್ಮದು ಇಲ್ಲಿ ಬೇಸಿಕಲ್ ನಾವು ಆ್ಯಕ್ಚುಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕಲ್ಸ್. ಎಲೆಕ್ಟ್ರಿಕಲ್ ಎಲ್ಲ ಹೋಮ್ ಅಪ್ಲೈನ್ಸಸ್ ಎಲ್ಲ ಸಿಗುತ್ತೆ ನಮ್ಮಲ್ಲಿ. ನೋಡ್ಬೋದು ಆ್ಯಕ್ಚುಲಿ ಫ್ಯಾನ್ಸ್, ಸ್ವಿಚಸ್ ಇದೆ, ಮಿಕ್ಸಿ ಗ್ರೈಂಡರ್ ಎಲ್ಲ ನಾರ್ಮಲ್ ಹೋಮ್ ಅಪ್ಲೈನ್ಸಸ್, ಇನ್ಕ್ಲೂಡಿಂಗ್ ವಿಗಾರ್ಡ್ಸ್ ಅವ್ರದ್ದು ನಾವು ಇದಿದೆ, ಯು ಪಿ ಎಸ್ ಎಸ್ ಇಂಟ್ರಪ್ಸ್ ಇದೆಲ್ಲ ಇದೆ. ಮತ್ತು ಹ್ಯಾವೆಲ್ಸ್ ಅವ್ರದ್ದು ನಾವು ಮುಖ್ಯವಾಗಿ ಅವ್ರದ್ದು ಸ್ವಿಚಸ್ ಇರ್ಬೋದು, ಹ್ಯಾವೆಲ್ಸ್ ಅವ್ರದ್ದು. ಮತ್ತು ನೀವು ಶೋರೂಮಲ್ಲಿ ಹ್ಯಾವೆಲ್ಸ್ ಡೈರೆಕ್ಟಾಗಿ ಹೋದರೆ ಅವ್ರಿಗೆ ಏನು ಪ್ರೈಸ್ ಸಿಗುತ್ತೆ ಸೇಮ್ ಡಿಸ್ಕೌಂಟಲ್ಲಿ ನಾವು ಕೊಡ್ತೀವಿ, ಖಂಡಿತ. ಮತ್ತು ಸರ್ವಿಸಸ್ ಕೂಡ ಹ್ಯಾವೆಲ್ಸ್ ಅವ್ರನ್ನ ಡೈರೆಕ್ಟಾಗಿ ನಾವು ಸರ್ವಿಸಸ್ ಸಿಗುತ್ತೆ. ಮತ್ತು ಅದೇ ರೀತಿಯಲ್ಲಿ ಕಸ್ಟಮರ್ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ. ಹೌದು. ಸೊ ಈಗ ಕೆಲವೊಂದು ಸರ್ತಿ ಲಾಟ್ಸಲ್ಲಿ ಇರ್ತದೆ, ಕೆಲವೊಮ್ಮೆ ಈ ಬಿಲ್ಡಿಂಗ್ಸ್ಗಳಿಗೆ ಕನ್ಸ್ಟ್ರಕ್ಷನ್ ಆಗಿದ್ಮೇಲೆ ನಾವು ಏನಾದರೂ ಒಂದು ಸೈಟಿಗೆ ಹೋಗಿ ಮತ್ತು ಅಲ್ಲಿ ಏನಾದರೂ ಫಿಕ್ಸಿಂಗ್ ಎಲ್ಲ ಇರ್ಬೋದು. ಸೊ ಅಂಥದ್ದೇ ಏನಾದರೂ ಇದೆಯಾ ಫೆಸಿಲಿಟೀಸ್ ಕೆಲವೊಂದು ಬಿಲ್ಡಿಂಗ್ಗಳಿಗೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಗೆ ನಮ್ಮ ಈ ಸ್ವಿಚಸ್ ಆಗಲಿ ಆ ಥರ ಏನಾದರೂ ಇದೆಯಾ? ಇದೆ ಇದೆ, ಖಂಡಿತ. ಆ್ಯಕ್ಚುಲಿ ನಾವಂದ್ರೆ ಆಲ್ರೆಡಿ ಈಗ ನಮ್ದು ಆ್ಯಕ್ಚುಲಿ ನಮ್ಮದು ಇನ್ನೊಬ್ಬರು ಪಾರ್ಟ್ನರ್ಸ್ ಇದ್ದಾರೆ, ಅವರೆಲ್ಲ ಆಲ್ರೆಡಿ ಇಂಟೀರಿಯರ್ಸ್ ವರ್ಕ್ಸ್ ಆ ಥರ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತು ಬಿಲ್ಡಿಂಗ್ಸ್ ಆಲ್ರೆಡಿ ಸುಮಾರು ಎಲ್ಲ ಮಾಡಿದ್ದೀವಿ ನಾವು. ಆ್ಯಕ್ಚುಲಿ ಉಡುಪಿಯಲ್ಲಿ ರೆಸ್ಟೋರೆಂಟ್ಸ್ ಇರ್ಬೋದು ಮತ್ತು ಮನೆಗಳಿರ್ಬೋದು, ಫ್ಲ್ಯಾಟ್ಸ್ ಇರ್ಬೋದು, ಇಲ್ಲಿ ಇವ್ರದ್ದು ಸಹನ ಅಲ್ಲಿ ಕೆಲವೊಂದು ಮನೆ ಇಂಟೀರಿಯರ್ಸ್ ಮಾಡಿದ್ದೀವಿ ನಾವು. ಅಲ್ಲಿ ನಮ್ಮದು ಲಾಟ್ಸ್ ಆಗಿ ನಾವು ಆ್ಯಕ್ಚುಲಿ ಇನ್ನು ಈವನ್ ನಾವು ಎಕ್ಸ್ಪೋರ್ಟ್ ಕೂಡ ಮಾಡ್ತೀವಿ ಆ್ಯಕ್ಚುಲಿ. ಬ್ಯಾಂಗ್ಳೂರು, ಚೆನ್ನೈ, ಅಲ್ಲಿಗೆಲ್ಲ ನಮ್ದು ಈವನ್ ಕಾಂಟ್ಯಾಕ್ಟ್ ಬೇಸಲ್ಲಿ ಮಾಡಿದ್ದೀವಿ ಆಲ್ರೆಡಿ. ಯಾಕಂದರೆ ಹ್ಯಾವೆಲ್ಸ್ ಇದು ಸೇಮ್ ಪ್ರೈಸ್ ಏನು ಸಿಗುತ್ತೆ ಅವರಿಗೆ ಅದೇ ಪ್ರೈಸ್, ಅದಕ್ಕಿಂತ ನಾವು
ಬೆಸ್ಟ್ ಪ್ರೈಸಲ್ಲಿ ಕೊಟ್ಟಿದ್ದೀವಿ ಮತ್ತು ಈವನ್ ಸಪೋರ್ಟ್ಸ್ ಕೂಡ ಕೊಟ್ಟಿದ್ದೀವಿ ತುಂಬ ಜನ, ಹಾಗಾಗಿ ಅವ್ರ ಕಾಂಟ್ಯಾಕ್ಟ್ಸ್ ಮೂಲಕ ತುಂಬ ಜನ ಬಂದಿದ್ದಾರೆ. ಓಕೆ ಸರ್, ಈಗ ಲಾಸ್ಟ್ಗೆ ಏನು ಹೇಳ್ತೀರಾ ಒಂದು ಕಸ್ಟಮರ್ಸ್ಗಳಿಗೆ, ಇನ್ನು ಬರುವ ಫ್ಯೂಚರ್ ಕಸ್ಟಮರ್ಸ್ಗಳಿಗೆ? ಕಸ್ಟಮರ್ಸ್ಗಳಿಗೆ ಏನು ಹೇಳ್ತೀನಂದರೆ, ನಮ್ಮಲ್ಲಿ ಎಲ್ಲ ಥರದ ಹೋಮ್ ಅಪ್ಲೈನ್ಸ್ ಸಿಗುತ್ತೆ ನಿಮಗೆ. ಏನೇ ಅಪ್ಲೈನ್ಸಸ್ ಬೇಕಾದರೂ ಅಥವಾ ಇಂಟೀರಿಯರ್ಸ್, ಗೈಡೆನ್ಸ್, ಹೋಮ್ ಅಪ್ಲೈನ್ಸ್, ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಯಾವ ಸ್ವಿಚಸ್ ಹೋಗಬೇಕು, ಯಾವ ಸ್ವಿಚಸ್ ಕ್ವಾಲಿಟಿ ಹೆಂಗಿರುತ್ತೆ, ಹೋಮ್ ಅಪ್ಲೈನ್ಸಸ್ ಹೇಗೆ ಪರ್ಚೇಸ್ ಮಾಡಬೇಕು ಬೇಸ್ಡ್ ಆನ್ ಕರೆಂಟ್ಸ್, ವ್ಯಾಟ್ಸ್, ಈವನ್ ಸ್ಟೆಬಿಲೈಸರ್ಸ್ ಇರ್ಬೋದು, ಯು ಪಿ ಎಸ್ಸಸ್ ಇರ್ಬೋದು, ಅವ್ರಿಗೆ ಗೊತ್ತಿರೋದಿಲ್ಲ. ಫಾರ್ ಎಕ್ಸಾಂಪಲ್, ನಮಗೆ ಒಂದು ದಿವಸ ಬೇಕು ಅಂತಾರೆ, ಅವರಿಗೆ ಎಷ್ಟು ಕೆಪಾಸಿಟಿ ಬೇಕು ಅಂತ ಗೊತ್ತಿರೋದಿಲ್ಲ. ಈವನ್ ಆ ಥರ ಗೈಡೆನ್ಸ್ ಕೊಟ್ಟು ಅವರಿಗೆ ಕಸ್ಟಮರ್ಗೆ ಒಂದು ನಾಲೆಜನ್ನು ಕೊಟ್ಟು ಈ ಥರ ತಗೊಂಡ್ರೆ ನಿಮ್ಗೆ ಈ ಥರ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಆ ಥರ ಮಾಡಲಿಕ್ಕೆ ನಾವು ಖಂಡಿತ ಸಪೋರ್ಟ್ ಮಾಡ್ತೀವಿ. ಖಂಡಿತ ಅವ್ರ ಕಸ್ಟಮರ್ ಬಂದರೆ ಅವರು ಸ್ಯಾಟಿಸ್ಫ್ಯಾಕ್ಟರಿಯನ್ನು 100% ಫುಲ್ಫಿಲ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಓಕೆ 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 ಓಕೆ. ವೀಕ್ಷಕರು ನೋಡಿದ್ರಲ್ವಾ, ನೀವು ಇವ್ರು ಹೇಳುವ ಪ್ರಕಾರದಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ತೊಗೊಂಡೋದ್ಮೇಲೆ ನಾವು ಆ ಒಂದು ಪ್ರಾಡಕ್ಟ್ನ ಹಿಂದ್ಗಡೆ ಒಂದು ಸರ್ವಿಸ್ ಕೊಡಲೇಬೇಕು. ಸೊ ಇಲ್ಲಿ ಒಂದು ಪ್ರಾಡಕ್ಟ್ ತೊಗೊಂಡ್ರೆ ಆ ಸರ್ವಿಸ್ಗೆ ಏನು ಕೂಡ ಕಷ್ಟ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ಸೊ ನೀವು ಕೂಡ ಏನಾದರೂ ಒಂದು ಪ್ರಾಡಕ್ಟ್ ತೊಗೊಳ್ಬೇಕಂದ್ರೆ ಇಲ್ಲೇ ಬಂದು ಆ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಬೋದು. ಸೊ ಥ್ಯಾಂಕ್ ಯು. ವೀಕ್ಷಕರಿಗೆ ಫಸ್ಟ್ ಫ್ಲೋರ್ನಲ್ಲಿದ್ದೇವೆ. ಸೊ ಟೋಟಲ್ ಈಗ ನಾವು ಡಿಜಿಟೆಕ್ ಸೊಲ್ಯೂಷನ್ಸ್ ಜೆರಾಕ್ಸ್ ಮೆಷಿನ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಇಲ್ಲಿದ್ದೇವೆ. ಸೊ ಟೋಟಲಾಗಿ ಇಲ್ಲಿ ಯಾವ ಥರ ಎಲ್ಲ ಸರ್ವಿಸಸ್ ಎಲ್ಲ ಇದೆ ಅಂತ ಸೇಲ್ಸ್, ಫಾರ್ ಎಕ್ಸಾಂಪಲ್ ಜೆರಾಕ್ಸ್ ಮೆಷಿನ್ಸ್ ಆಗಲಿ, ಕಲರ್ ಆ್ಯಂಡ್ ಬಿ ಬೈ ಡಬ್ಲ್ಯೂ ಲ್ಯಾಮಿನೇಷನ್ ಮೆಷಿನ್, ಸ್ಪೈರಲ್ ಬೈಂಡಿಂಗ್ ಮೆಷಿನ್ಸ್, ಕರೆನ್ಸಿ ಕೌಂಟಿಂಗ್ ಮೆಷಿನ್ಸ್, ಎಲ್ ಸಿ ಡಿ ಪ್ರಾಜೆಕ್ಟರ್, ಇನ್ವರ್ಟರ್ಸ್ ಆ್ಯಂಡ್ ಬ್ಯಾಟ್ರೀಸ್, ಸೊ ಇದೆಲ್ಲ ಈ ಒಂದು ಶಾಪಲ್ಲಿ ಸಿಗುತ್ತೆ. ಸೊ ಟೋಟಲಾಗಿ ಕೆಲವೊಂದು ಸತಿ ಕೆಲವೊಂದು ಪ್ರಾಡಕ್ಟ್ಸ್ ಕೊಟ್ಟ ಮೇಲೆ ಸರ್ವಿಸಸ್ ಕೂಡ ಬೇಕಾಗುತ್ತೆ. ಸೊ ಸ್ಟ್ರೈಟ್ ಫಾರ್ವರ್ಡ್ ಆಗಿ ನಾವು ಪ್ರೊಪ್ರೈಟರ್ ಜೊತೆನೇ ಮಾತಾಡೋಣ, ಯಾವುದ್ರಲ್ಲ ಸರ್ವಿಸು, ಯಾವುದ್ರಲ್ಲಿ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ, ಯಾವ ಥರಲ್ಲ ಕಂಪನೀಸ್ ಆಥರೈಸ್ಡ್ ಡೀಲಿಂಗ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಪ್ರಾಡಕ್ಟ್ ಯಾವ ಥರಲ್ಲ ಒಂದು ಕಂಪನಿ ಮೇಲೆ ಇದೆ ಡಿಪೆಂಡ್ ಆಗುತ್ತೆ. ಸೊ ಕೆಲವೊಂದು ಕಂಪನಿ ಮೇಲೆ, ಕಂಪನಿ ಒಂದು ಪ್ರಾಡಕ್ಟ್ ಮೇಲೆ ಜಾಸ್ತಿ ನಂಬಿಕೆ ಇರುತ್ತೆ. ಸೊ ಹಾಗಾಗಿ ಈ ಎಲ್ಲ ಡೀಟೇಲ್ಸ್ ಕೂಡ ಕೊಡ್ತೇವೆ, ಪ್ರೊಪ್ರೈಟರ್ ಕೂಡ ಇದ್ದಾರೆ. ಸೊ ಅವ್ರ ಜೊತೆನೇ ಮಾತಾಡೋಣ, ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ವಸಂತ್ ಪೂಜಾರಿ. ಸೊ ಈ ಒಂದು ಶಾಪ್ ಸ್ಟಾರ್ಟ್ ಮಾಡಿ ಇಲ್ಲಿ ಎಷ್ಟು ವರ್ಷ ಆಯಿತು? ಆ್ಯಕ್ಚುಲಿ ಕುಂದಾಪುರದಲ್ಲಿ ನಾನೊಂದು ನಿಯರ್ಲಿ 10 ಇಯರ್ಸ್ ಆಗ್ತಾ ಬಂತು, ಮೊದಲು ಬೇರೆ ಕಡೆ ನಾನು ಮಾಡ್ತಿದ್ದೆ. ಟೋಟಲಾಗಿ ಇಲ್ಲಿ ಯಾವ ಥರ ಎಲ್ಲ ಪ್ರಾಡಕ್ಟ್ಸ್ ಸಿಗ್ಬೋದು ಸರ್? ನಾವಿಲ್ಲಿ ಫೋಟೋಕಾಪಿಯರ್ ಮಷಿನ್, ಜೆರಾಕ್ಸ್ ಮಷಿನ್ಸನ್ನು ಮೇಯ್ನಾಗಿ ನಾವು ಸೇಲ್ಸ್ ಮಾಡ್ತಿದ್ದೇವೆ. ಸೊ ಸರ್ವಿಸಸ್ ಎಲ್ಲ ನಾವೇ ಕೊಡ್ತಾ ಇದ್ದೇವೆ. ನಮ್ಮ ಹತ್ರ ಒಂದು 3 ಜನ ಹುಡುಗರೆಲ್ಲ ಇದ್ದಾರೆ. ಸೊ ಜೆರಾಕ್ಸ್ ಮಷಿನ್ಸ್, ಲ್ಯಾಮಿನೇಷನ್, ಸ್ಪೈರಲ್ ಬೈಂಡಿಂಗ್, ಅದಕ್ಕೆ ಓರಿಯೆಂಟೆಡ್ ಈ ಪ್ರಿಂಟರ್ಸ್, ಕಾಪಿಯರ್ಸ್, ಸ್ಟೆಬಿಲೈಸರ್ಸ್, ಕರೆನ್ಸಿ ಕೌಂಟಿಂಗ್ ಮಿಷಿನ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಪ್ರಾಡಕ್ಟ್ ಪ್ರಾಡಕ್ಟ್ ತೊಗೊಂಡ್ಮೇಲೆ ಯಾವ ಥರ ಸರ್ ಪೇಮೆಂಟ್ಸ್ ಎಲ್ಲ, ಅಂದರೆ ಫಾರ್ ಎಕ್ಸಾಂಪಲ್ ಕೆಲವೊಂದು ಸತಿ EMI ಆ ಥರ ಏನಾದ್ರು ಇದೆಯಾ? EMI ಫೆಸಿಲಿಟೀಸ್ ಎಲ್ಲ ನಾವು ಕೊಡ್ತಾ ಇಲ್ಲ ಆ್ಯಕ್ಚುಲಿ. ಮ್ಯಾಕ್ಸಿಮಮ್ ಚೆಕ್, DD, ಸೊ ಹಾಗೆಲ್ಲ ಮಾಡ್ತಾ ಇದ್ದೇವೆ. ಬಟ್ ಒಂದು ಮಿಷಿನ್ಗೆ ವಾರಂಟಿ ಇರ್ತದೆ, ಗ್ಯಾರಂಟಿ ಇರ್ತದೆ. ಬ್ರ್ಯಾಂಡೆಡ್ ರೀಫರ್ಬಿಷಡ್ ಮಿಷಿನ್ಸ್ ಎಲ್ಲ ಥರದ ಮಿಷಿನ್ಸನ್ನು ನಾವು ಮಾಡ್ತೇವೆ. ನಾವು ಕೊಟ್ಟ ಮಿಷಿನ್ಸ್ಗೆಲ್ಲ ನಾವೇ ಸರ್ವಿಸ್ ಕೊಡ್ತೇವೆ, ಮತ್ತು ಸರ್ವಿಸ್ ಸೆಂಟರ್ ಅಂತ ಬೇರೆ ಕಡೆ ಎಲ್ಲ ಹೋಗುವ ಅಗತ್ಯ ಇರುವುದಿಲ್ಲ. ಹಾಗಾಗಿ ಸೊ ಅಪ್ ಟು ಎಲ್ಲಿ ತನಕ ಸರ್ ಏರಿಯಾ ನಿಮ್ಮದು? ಅಂದರೆ ಸಾಧಾರಣ ನಾವು ಕಾರ್ಕಳದಿಂದ ಹೊನ್ನಾವರ, ಈಚೆ ಕಡೆ ತೀರ್ಥಹಳ್ಳಿ ಎಲ್ಲ ಕಡೆ ಕವರ್ ಮಾಡ್ತೇವೆ. ಮತ್ತು ಉಡುಪಿ, ಕುಂದಾಪುರದೆಲ್ಲ ನಮಗೆ ಲೋಕಲ್ ಪ್ಲೇಸ್. ಬ್ರಹ್ಮಾವರದಲ್ಲಿ ಸಹ ನಂದು ಬೇರೆ ಬ್ರ್ಯಾಂಚ್ ಉಂಟು, ಬೇರೆ ಶಾಪ್ ಸಹ ಉಂಟು. ಒಂದು ಕೆಲವೊಮ್ಮೆ ಒಂದು ಪ್ರಾಡಕ್ಟ್ ತೊಗೊಂಡ್ಮೇಲೆ, ಫಾರ್ ಎಕ್ಸಾಂಪಲ್ ಈಗ ಒಂದು 4-5 ದಿನ ಆದಮೇಲೆ ಏನಾದರೂ ಒಂದು ಸ್ವಲ್ಪ ಪ್ರಾಬ್ಲಮ್ ಬಂತು, ಆವಾಗ ಹೇಗೆ ನೀವು ಅಲ್ಲಿಗೆ ಇದು ಮಾಡ್ತೀರಾ? ಅಂದರೆ ನಾವು ಎಂತ ಇದ್ರೂ ಸಹ ನಾವು ರೆಸ್ಪಾನ್ಸ್ ಮಾಡ್ತೇವೆ. ನಾರ್ಮಲ್ಲಾಗಿ ಅಷ್ಟೊಂದು ಚೇಂಜಸ್ ಮಾಡಿ ಕೊಡುವ ಪ್ರಾಬ್ಲಮ್ಮೇ ಯಾವುದರಲ್ಲೂ ಹಾಗೆ ಬರುವುದಿಲ್ಲ. ಮತ್ತು ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಾನಿಕ್ಸಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಏನೇ ಇದ್ದರೂ ಸಹ ನಾವು ಕೊಟ್ಟ ಮಿಷಿನ್ಸ್ಗೆ ನಾವು ರೆಸ್ಪಾನ್ಸ್ 100% ಮಾಡಿ ಮಾಡ್ತೇವೆ. ಶ್ಯೂರ್, ಅಂದರೆ ಕಸ್ಟಮರಿಗೆ ಇದಾಗದಾಗಿ ನಾವು ಮಾಡ್ತೇವೆ. ಮತ್ತು ಎಲೆಕ್ಟ್ರಾನಿಕ್ಸಲ್ಲಿ ಗೊತ್ತಿರೋ ವಿಷಯವೇ, ಏನಾದರೂ ಪ್ರಾಬ್ಲಮ್ಸ್ ಬಂದರೆ ಕೆಲವೊಮ್ಮೆ 1 or 2 days ಏನಾದರೂ ಮೇಜರ್ ಬಂದರೆ ವೆಯ್ಟ್ ಮಾಡಬೇಕಾಗ್ತದೆ. ಆದರೆ ಇದುವರೆಗೂ ನನ್ನ ಟೋಟಲ್ ಎಕ್ಸ್ಪೀರಿಯೆನ್ಸಲ್ಲಿ ಕೊಟ್ಟ ಕೂಡಲೇ, ಅಂದರೆ ನಾರ್ಮಲಾಗಿ ಅಷ್ಟು ಬೇಗ ಎಲ್ಲ ಅಷ್ಟು ದೊಡ್ಡ ಸಮಸ್ಯೆಗಳೇನು ಬರುವುದಿಲ್ಲ. ಯಾಕಂದರೆ ನಾವು ಆಲ್ರೆಡಿ ಮೆಷಿನ್ ಚೆಕ್ ಮಾಡಿ ಕೊಡ್ತೇವೆ, ಮತ್ತು ನಮ್ಮ ಹತ್ರ ಎಕ್ಸ್ಪೀರಿಯೆನ್ಸ್ಡ್ ಇಂಜಿನಿಯರ್ಸ್ ಇದ್ದಾರೆ. ಸೊ ಹಾಗೆ
ಬಂದ ಮೇಲೆ ಹಾಗೆ ಏನಾದರೂ ಅಂಥದ್ದೇನಾದರೂ ಸಮಸ್ಯೆ ಬರಲಿಲ್ಲ, ಬಂದರೆ ಇಮಿಡಿಯೇಟ್ ಅದನ್ನ ರಿಪ್ಲೇಸ್ ಮಾಡ್ತೇವೆ, ಅದಕ್ಕೇನು ಪ್ರಾಬ್ಲಮ್ ಇರೋದಿಲ್ಲ. ಯಾಕಂತ ಹೇಳಿದರೆ ಕಸ್ಟಮರ್ಸ್ ಅಮೌಂಟ್ ಕೊಟ್ಟೇ ಮೆಷಿನ್ಸ್ ತಗೊಳ್ಳೋದು, ಅವರಿಗೂ ಸಹ ಇದಿರ್ತದೆ. ಬಟ್ ನಮ್ಮ ಕಡೆಯಿಂದ ಕಸ್ಟಮರ್ಗಿಂತ ನನಗೆ ಬೆಸ್ಟ್ ಅನ್ನೋ ಸರ್ವಿಸನ್ನು ನಾನು ಕೊಡ್ತೇನೆ. ಸೊ ಹಾಗಾಗಿ ಯಾಕಂದರೆ ಕಸ್ಟಮರ್ಗೆ ಅದು ಬೆಸ್ಟ್ ಆಗಿರಬೇಕು, ಬಟ್ ಮ್ಯಾಕ್ಸಿಮಮ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನೇ ನಮ್ಮ ಇದು. ಸೊ ಆದರೂ ಸಹ ನನಗೆ ಸಹ ಸ್ಯಾಟಿಸ್ಫೈಡ್ ಆಗಬೇಕು, ಸ್ಯಾಟಿಸ್ಫೈಡ್ ಆಗಬೇಕು. ನಮ್ಮ ಕಡೆಯಿಂದ ಮ್ಯಾಕ್ಸಿಮಮ್ ನಾವು ಕಸ್ಟಮರ್ಗೆ ರೆಸ್ಪಾನ್ಸ್ ಮಾಡ್ತೇವೆ, ಇದು ಮಾಡ್ತೇವೆ, ಅವ್ರು ಸ್ಯಾಟಿಸ್ಫೈ ಆಗಲಿಕ್ಕೆ ನಾವು ಟ್ರೈ ಮಾಡ್ತೇವೆ. ಸೊ ಯಾವುದು ಕಂಪನೀಸ್ ಪ್ರಾಡಕ್ಟ್ ಎಲ್ಲ ಕೊಡ್ತೀರಿ ಸರ್? ನಾನು ಆ್ಯಕ್ಚುಲಿ ಕ್ಯಾನನ್, ಶಾರ್ಪ್, ಜೆರಾಕ್ಸ್ ಕಂಪನಿದೆಲ್ಲ ಮಾಡ್ತೇವೆ. ಕ್ಯಾನನಲ್ಲಿ ಬ್ರ್ಯಾಂಡೆಡ್ ಮಾಡ್ತೇವೆ, ಕ್ಯಾನನ್ ರೀಫರ್ಬಿಶ್ಡ್ ಮೆಷಿನ್ಸನ್ನ ಇತ್ತೀಚಿನ ದಿನಗಳಲ್ಲಿ ಈ ರೀಫರ್ಬಿಶ್ಡ್ ಮೆಷಿನ್ಸ್ ಜಾಸ್ತಿ ಸೇಲ್ಸ್ ಆಗ್ತಾ ಉಂಟು ಅಂತ ಹೇಳಿದರೆ ಸ್ವಲ್ಪ ಮೇಂಟೆನೆನ್ಸ್ ವೈಸಲ್ಲೆಲ್ಲ ತುಂಬ ಚೀಪ್ ಆಗ್ತಾ ಉಂಟು, ಹಾಗಾಗಿ ಅದನ್ನು ಇದು ಮಾಡ್ತಾರೆ. ಸೊ ಸ್ಕೂಲ್ ಕಾಲೇಜ್ ಅವರು ಸಹ ಮ್ಯಾಕ್ಸಿಮಮ್ ಅದನ್ನೆಲ್ಲ ಇದು ಮಾಡ್ತಾರೆ. ಅದು ಎಷ್ಟು ವಾರಂಟೀಸ್ ಇದೆ ಸರ್? ಫಾರ್ ಎಕ್ಸಾಂಪಲ್ ಈಗ ಒಂದು 3-4 ಇಯರ್ಸ್ ಹಾಗೆ ಪ್ರಾಡಕ್ಟ್ ಮೇಲೆ ಅಷ್ಟೆಲ್ಲ ವಾರಂಟೀಸ್ ಬರುವುದಿಲ್ಲ ನಾರ್ಮಲಿ. ಆದರೂ ಸಹ ನಾವು 6 ಮಂತ್ಸ್ ಟು 1 ಇಯರ್ ತನಕ ವಾರಂಟಿ ಕೊಡ್ತೇವೆ. ಬಟ್ ಅಪ್ ಟು ಯಾವ ಟೈಮಲ್ಲೂ ಸಹ 1 ಇಯರ್ ಆದ ನನ್ನ ಹತ್ರ ಆ್ಯಕ್ಚುಲಿ ಈಗ ಸಾಧಾರಣ ನಾನು ಬಿಸ್ನೆಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಲ್ಲಿಂದ ಇದ್ದ ಕಸ್ಟಮರ್ಸೇ ಈಗ ನನ್ನ ಹತ್ರ ಇದ್ದಾರೆ. ಅಂದರೆ ಈ 10-12 ಇಯರ್ಸ್ ಜರ್ನಿಯಲ್ಲಿ ಮ್ಯಾಕ್ಸಿಮಮ್ ನಾವು ಆವಾಗಿಂದ ಇದ್ದವರು ಸಹ ಇವಾಗ ಇದ್ದಾರೆ. ಓಕೆ, ಅಪ್ ಟು 6 to 1 ಇಯರ್ ಒಳಗೆ ಏನಾದರೂ ವಾರಂಟೀಸ್? ಮೆಷಿನ್ ಡಿಪೆಂಡ್, ಮೆಷಿನ್ ಪ್ಲೇಸ್ ಇದೆಲ್ಲ ಡಿಪೆಂಡ್ ಸರ್. ಯಾಕಂತ ಹೇಳಿದ್ರೆ ಬ್ರ್ಯಾಂಡೆಡ್ ಮೆಷಿನ್ಸ್ಗೆ 1 ಇಯರ್ 100% ಕೊಡ್ತೇವೆ, ರೀಫರ್ಬಿಶ್ಡ್ ಮೆಷಿನ್ಗೂ ಸಹ ಅದೇ ಥರ ವಾರಂಟೀಸ್ ಕೊಡ್ತೇವೆ 6 ಮಂತ್ಸ್ ಟು 1 ಇಯರ್. ಬಟ್ ಪ್ಲೇಸ್ ಎಲ್ಲ ಡಿಪೆಂಡ್ಸ್, ಯಾಕಂತ ಹೇಳಿದ್ರೆ ನಾವು ಸರ್ವಿಸ್ ಕೊಡ್ತೇವೆ ಅಂತೇಳಿ ಕಮಿಟ್ ಮಾಡಿದ ಮೇಲೆ ಫ್ರೀ ಸರ್ವಿಸೇ ಕೊಡಬೇಕು. ಸೊ ಹಾಗೆ ಮತ್ತು ಎಲ್ಲಕ್ಕಿಂತ ಅಂತ ಹೇಳಿದರೆ ಸಾಧಾರಣ ಉಡುಪಿ ಟು ಕುಂದಾಪುರ, ಸಾಧಾರಣ ಇಲ್ಲಿ ನಿಯರ್ ಟು ಶಂಕರನಾರಾಯಣ ಸಿದ್ದಾಪುರ ಇದೆಲ್ಲ ಪ್ಲೇಸಲ್ಲಿ ಸಹ ನಾವು ನಮಗೆ ಅದೊಂಥರ ಲೋಕಲ್ ಪ್ಲೇಸ್ ಇದ್ದಾಗೆ ಡೈಲಿ ನಾವು ವಿಸಿಟ್ ಮಾಡೋ ಪ್ಲೇಸಸ್ ನಮ್ಮ ಹುಡುಗರು. ಹಾಗೆ ನಮ್ಮ ಸರ್ವಿಸ್ ಚಾರ್ಜಸ್ ತುಂಬ ನಮಗೆ ಬೇರೆಯವ್ರಿಗೆ ಕಂಪೇರ್ ಮಾಡಿ ತುಂಬ ಕಮ್ಮಿನೆ. ಸೊ ಎಷ್ಟು 250-300 ಮ್ಯಾಕ್ಸಿಮಮ್ 250 ಚಾರ್ಜಸ್ ಮಾಡೋದು ಈಗ ಸಹ, ಅದು ಪರ್ ವಿಸಿಟ್ ಮಾಡ್ತಾ ಇಲ್ಲ. ಯಾಕಂದರೆ ಮ್ಯಾಕ್ಸಿಮಮ್ ನನ್ನ ಕಸ್ಟಮರ್ಸ್ ಸರೌಂಡಿಂಗ್ ಪ್ಲೇಸಲ್ಲಿ ತುಂಬ ಇದ್ದಾರೆ. ಇಲ್ಲಿ ಕುಂದಾಪುರದ ಪ್ಲೇಸಲ್ಲಿ ಸಾಧಾರಣ 40 ಕಸ್ಟಮರ್ ನನ್ನ ಇಲ್ಲೇ ಸರೌಂಡಿಂಗ್ ಎಲ್ಲ ಇದ್ದಾರೆ. ಸೊ ಹಾಗಾಗಿ ಸೊ ಬೇರೆಯವ್ರ ಕಸ್ಟಮರ್ ಇದ್ದಾರೆ, ಬಟ್ ನಮ್ಮ ಕಸ್ಟಮರ್ ಮ್ಯಾಕ್ಸಿಮಮ್ ಇದ್ದಾರೆ. ಮತ್ತು ದೂರ ಸಹ ನಾನು ಕೊಟ್ಟಿದ್ದೇನೆ, ಈ ಸ್ಕೂಲ್ ಕಾಲೇಜಸ್ಗೆಲ್ಲ ಸಹ ನಾವು ಮೆಷಿನ್ಸನ್ನು ಕೊಟ್ಟಿದ್ದೇವೆ. ಸೊ ಟೋಟಲಾಗಿ ನೀವು ಲಾಸ್ಟಿಗೆ ಏನು ಹೇಳ್ತೀರಾ ಸರ್ ಕಸ್ಟಮರ್ಸ್ಗಳಿಗೆ, ನೀವು ಬರುವ ಫ್ಯೂಚರ್ ಕಸ್ಟಮರ್ಸ್ಗಳಿಗೆ? ಕಸ್ಟಮರ್ಗೆ ಅಂತ ಹೇಳಿದ್ರು, ಕಸ್ಟಮರ್ಗೆ ಅಂತ ಹೇಳಿದರೆ ಯಾವುದೇ ಪ್ರಾಡಕ್ಟ್ ಎಲೆಕ್ಟ್ರಾನಿಕ್ಸ್ ತಗೊಳ್ಳುವಾಗ ಅಂದರೆ ಎಲ್ರಿಗೂ ಸಹ ಅಮೌಂಟ್ ಕೊಟ್ಟಿರ್ತಾರೆ, ಅದರ ಬಗ್ಗೆ ಒಂದು ಇದಿರ್ತದೆ. ಅದರಲ್ಲಿ ಕೆಲವರು ಅದರಲ್ಲಿ ಲೈಫೇ ಮಾಡಬೇಕು, ಯಾಕಂತ ಹೇಳಿದರೆ ಕೆಲವರು ಶಾಪಾಗಿ ಮಾಡ್ಕೊಳ್ತಾರೆ, ಕೆಲವು ಕಡೆ ಎಲ್ಲ ಕಮರ್ಷಿಯಲ್ ಯೂಸ್, ಕೆಲವು ಕಡೆ ಜಾಬರ್ಸ್, ಹೀಗೆಲ್ಲ ಇರ್ತದೆ. ಸೊ ಆಗಿರುವಾಗ ಕಸ್ಟಮರು ಸ್ವಲ್ಪ ನಮಗೆ ಒಂದು 1 or 2 days ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. ಕೆಲವೊಮ್ಮೆ ಮ್ಯಾಕ್ಸಿಮಮ್ ನಾವು ಇದು ಮಾಡ್ತೇವೆ, ಆದರೆ ಇದುವರೆಗೂ ನನಗೆ ಸಿಕ್ಕಿದ ಕಸ್ಟಮರ್ಸ್ ಮ್ಯಾಕ್ಸಿಮಮ್ ಎಲ್ಲರೂ ಸಹ ತುಂಬಾ ರೆಸ್ಪಾನ್ಸ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನಾನು ಇದುವರೆಗೂ ಸಹ ಸೇಲ್ಸ್ ಪರ್ಸನ್ ಆಗಿ ಯಾರನ್ನೂ ಇಡಲಿಲ್ಲ, ನನ್ನ ಕಸ್ಟಮರಿಂದಲೇ ನಾವು ಈ ಪ್ಲೇಸಲ್ಲಿ ಇದ್ದೇವೆ. ಯಾಕಂತೇಳಿದ್ರೆ ನನ್ನ ಕಸ್ಟಮರೇ 100% ಒಬ್ಬರಿಂದೊಬ್ಬರಿಗೆ ಹೇಳಿ ಸಹ ನಮ್ಮ ಬಿಸ್ನೆಸ್ ಇಷ್ಟು ವೈಡ್ ಆಗಿದೆ. ಅಪ್ ಟು ಕಾರ್ಕಳ ಟು 1 hour ತನಕ ಈಚೆ ತೀರ್ಥಹಳ್ಳಿ ಇದೆಲ್ಲ ಕವರ್ ಮಾಡೋದಂತ ಹೇಳಿದರೆ ಈ ಪ್ಲೇಸಲ್ಲಿ ಕೂತ್ಕೊಂಡು ಅಷ್ಟು ಈಸಿ ಅಲ್ಲ. ಯಾಕಂದರೆ ನಮ್ಮದೇನು ಸಿಟಿ ಅಲ್ಲ, ಈ ಕುಂದಾಪುರ ಬ್ರಹ್ಮಾವರ ಅಂದರೆ ದೊಡ್ಡ ಮಟ್ಟದ ಸಿಟಿ ಅಲ್ಲ. ಹಾಗಿರ್ಬೋದು ಈ ಪ್ಲೇಸಲ್ಲಿ ಕೂತ್ಕೊಂಡು ನಾವು ಸಾಧಾರಣ 100 kilometers ಸರೌಂಡಿಂಗ್ಸ್ ನಾವು ಕವರ್ ಮಾಡ್ತೇವೆ ಅಂತ ಹೇಳಿದರೆ ಅದು ಆ ಕ್ರೆಡಿಟ್ ನಮ್ಮ ಕಸ್ಟಮರಿಗೆ ಇದುವರೆಗಿದೆ. ಶ್ಯೂರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ, ವೀಕ್ಷಕರೇ ನೋಡಿದ್ರಲ್ವಾ, ಸೊ ಟೋಟಲಾಗಿ ಈ ಒಂದು ಜೆರಾಕ್ಸ್ ಮಿಷಿನ್ಸ್ ಆಗಲಿ, ಈಗ ಟೋಟಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಿಷಿನ್ಸ್ ಇದೆ. ಸೊ ಟೋಟಲಾಗಿ ಕೆಲವರಿಗೆ ಕೆಲವೊಂದು ಕನ್ಫ್ಯೂಷನ್ ಇರುತ್ತೆ ಎಲ್ಲಿ ತೊಗೊಳ್ಬೇಕು ಈ ಒಂದು ಮಿಷಿನ್ಸ್ ಅಂತ. ಸೊ ಇಲ್ಲೇ ಬಂದು ಪರ್ಚೇಸ್ ಮಾಡಿ ನನ್ನೊಂದು ಅನಿಸಿಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ರಾಜೇಶ್ ಶೆಟ್ಟಿ.
ಓಕೆ. ಸೊ ಈ ಒಂದು ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್? ಕರೀರ್ಸ್ ಕೋಚಿಂಗ್ ಸ್ಟಾರ್ಟ್ ಆಗಿ ಫೋರ್ತ್ ಇದರಿಂದ ಫೋರ್ತ್ ಇಯರ್ 2013 ಸ್ಟಾರ್ಟ್ ಆಗಿದೆ. ಆವಾಗ CPT ಅಂತ ಒಂದು ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡಿದೆ CPT. ಆಮೇಲೆ CPT ಒಳ್ಳೆ ರಿಸಲ್ಟ್ ಬಂತು, ನೆಕ್ಸ್ಟ್ ಇಯರಿಂದ IPCC ಸ್ಟಾರ್ಟ್ ಮಾಡಿದೆ. ಟೋಟಲಾಗಿ CA ಎಕ್ಸಾಮ್, ಫಾರ್ ಎಕ್ಸಾಂಪಲ್ ಆಗಿ CA ಆಗಬೇಕಂದ್ರೆ ಟೋಟಲಾಗಿ ಸ್ಟಾರ್ಟಿಂಗ್ CPT ಅಂತ ಬರಿಬೇಕಲ್ಲ ಒಂದು ಎಕ್ಸಾಮ್. ಸೊ ಅದನ್ನೇ ಪಾಸ್ ಮಾಡೋದು ಸ್ವಲ್ಪ ಕೆಲವರಿಗೆ ಕಷ್ಟ ಆಗುತ್ತೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅಂದರೆ ಈಗ ಒಂದು ಸೋಷಿಯಲ್ ಒಪಿನಿಯನ್, ಜನರ ಒಪಿನಿಯನ್ ಹೇಗಂದರೆ ಸಾಧಾರಣ CA ಅಂತ ಹೇಳಿದ ಕೂಡಲೇ ಅದನ್ನು ಟಫ್ ಅನ್ನೋದು, ಯಾರನ್ನೇ ನೀವು ನಾಳೆ ಕೇಳಿದ್ರು ರೋಡಲ್ಲಿ ಕೇಳಿದ್ರು CA ಅಂತ ಹೇಳಿದ ಕೂಡಲೇ ಟಫ್ ಅಂತ ಹೇಳ್ತಾರೆ. ಕ್ವಶನ್ ಅದು ಯಾಕೆ ಟಫ್ ಅನ್ನೋ ಪ್ರಶ್ನೆ ಬರುತ್ತೆ. ಈಗ ಏನು ಕಾಮರ್ಸ್ ಸಬ್ಜೆಕ್ಟ್ ಉಂಟಲ್ಲ, ಇದು ಯಾವುದೂ ಕೂಡ ಒಂದು ರಾಕೆಟ್ ಸೈನ್ಸ್ ಇಲ್ಲ. ಸೈನ್ಸ್ ಆದರೆ ಕೆಮಿಸ್ಟ್ರಿ, ಮ್ಯಾಥ್ಸ್, ಆಮೇಲೆ ಫಿಸಿಕ್ಸ್ ಎಲ್ಲ ಉಂಟು. ಕಾಮರ್ಸಲ್ಲಿ ಒಂದು ಎವ್ರೇಜ್ ಸ್ಟೂಡೆಂಟಿಗೆ ಅರ್ಥ ಆಗುವಂಥ ಸಬ್ಜೆಕ್ಟ್, ಅಕೌಂಟ್ ಇರಲಿ, ಕಾಸ್ಟಿಂಗ್ ಇರಲಿ, ಇನ್ಕಮ್ ಟ್ಯಾಕ್ಸ್ ಇರಲಿ, ಡೇ ಟು ಡೇ ಲೈಫಲ್ಲಿ ಆಗ್ತಾ ಇರೋದು. ಒಬ್ಬ ಗೂಡ್ ಅಂಗಡಿ ಆಗಿದ್ದವನಿಗೆ ಗೊತ್ತಿರ್ತದೆ ಕಾಸ್ಟಿಂಗ್ ಅಂದರೆ ಏನಂತ, ಒಬ್ಬ ಟ್ರಾನ್ಸಾಕ್ಷನ್ ಮಾಡೋರಿಗೆ ಗೊತ್ತಿರ್ತದೆ ಅಕೌಂಟ್ಸ್ ಅಂದರೆ ಏನಂತ. ಬಟ್ ಸ್ಟೂಡೆಂಟಿಗೆ ಅದನ್ನೊಂದು ಇನ್ಫಾರ್ಮೇಷನ್ ಆಗಿ ಕಲಿತಾರೆ. ಇನ್ಫಾರ್ಮೇಷನ್ ಯಾವತ್ತೂ ನಿಲ್ಲೋದಿಲ್ಲ, ಅದು ಬ್ರೈನಿಗೆ ಬರ್ತದೆ ಹೋಗ್ತದೆ, ಇನ್ಸಿಡೆಂಟ್ ಆಗಿರೋದಿಲ್ಲ. ಆ ಒಬ್ಬ ಗೂಡಂಗಡಿ ಮಾಡಿದವನು ಇನ್ಸಿಡೆಂಟ್. ಈಗ ಫಾರ್ ಎಕ್ಸಾಂಪಲ್, ಈಗ ಯಾರಾದರೂ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ನಿಮ್ಮ ಹತ್ರ ಹೇಳಿದರೆ ಅದೊಂದು ಇನ್ಫಾರ್ಮೇಷನ್, ಒಂದು 2 ಮಂತ್ ಅಂತ ನೀವು ಹಾಕ್ಬಿಡ್ತೀರಿ. ಅದೇ ನಿಮ್ಮ ಕಣ್ಣಿದ್ರೆ ಒಂದು ಆಕ್ಸಿಡೆಂಟ್ ಆದರೆ ಅದೊಂದು ಇನ್ಸಿಡೆಂಟ್, ಅದು ನೀವು ಸಾಯೋ ತನಕ ಮರೆಯೋದು. ಹಾಂ, ಪರ್ಮನೆಂಟ್. CA ಯಾಕೆ ಟಫ್ ಆಗ್ತಾಯಿದೆ ಅಂದರೆ ಸ್ಟೂಡೆಂಟ್ ಇವತ್ತು PUC ಡಿಗ್ರಿ ಮುಗಿಸಿ ಬಂದವರು ಅದನ್ನೊಂದು ಇನ್ಫಾರ್ಮೇಷನ್ ಆಗಿ ಓದ್ತಾರೆ, ಅದು ಮತ್ತೆ ಮತ್ತೆ ಓದಬೇಕು. ಈಗ CAದಲ್ಲಿ ವಾಲ್ಯೂಮ್ ಉಂಟು, ಗೊತ್ತುಂಟು, 9 ಸಬ್ಜೆಕ್ಟು, ಒಂದೊಂದು ಸಬ್ಜೆಕ್ಟಲ್ಲಿ ಬೇರೆ ಬೇರೆ ಆ್ಯಕ್ಟು, ಅದನ್ನೆಲ್ಲ ಅಷ್ಟು ಓದಿ ನೆನ್ಪಿಟ್ಕೊಳ್ಳೋದಷ್ಟು ಈಸಿ ಅಲ್ಲ, ಯಾಕಂದರೆ ಇನ್ಫಾರ್ಮೇಷನ್ ನೆನಪು ಹೋಗ್ತಾ ಇರ್ತದೆ. ಅದು ಇನ್ಸಿಡೆಂಟ್ ಆಗಿ ಓದಿದೆ, ನಾನು ಹೇಳಿದ್ನಲ್ಲ, ನಿಮ್ಮ ಎದುರೇ ಒಂದು ಬೈಕ್ ಆಕ್ಸಿಡೆಂಟ್ ಆದರೆ ನೀವು ಮರೆಯುವುದಿಲ್ಲ, ಒನ್ ಟೈಮ್ ಓದಿದ್ರು ಸಾಕು ಅಲ್ವಾ. ಇದು ಪದೇ ಪದೇ ಓದ್ತೀವಿ, ಅದು ಟಫ್ ಆಗ್ತಾ ಇದೆ. ಮತ್ತು ಇದು ಪಾಸಿಬಲ್ ಇಂಪಾಸಿಬಲ್, ಈ CA ಟಫ್ ಅಂತ ಹೇಳ್ತಾರೆ. ಈಗ ನೀವು ರೋಡಲ್ಲಿ ಬರ್ತಾ ಇರುವಾಗ ಒಂದು ಬಂಡೆಗಲ್ಲು ರೋಡಲ್ಲಿ, ಒಂದು ಬಂಡೆಗಲ್ಲು, ಒಂದು ದೊಡ್ಡ ಬಂಡೆಗಲ್ಲು, ಯಾವುದು ನಿಮ್ಮ ಹತ್ರ ಅದನ್ನು ಎತ್ತಿ ಅಂತ ಹೇಳಿದರೆ ಫಸ್ಟ್ ನಿಮ್ಮ ಇಂಪ್ರೆಷನ್ ಹೇಗಿರ್ತದೆ, ಅದು ಎತ್ತಲಿಕ್ಕೆ ಆಗುವುದಿಲ್ಲ ಅಲ್ವಾ, ಇಂಪಾಸಿಬಲ್ ಅನ್ನೋದು ಬರ್ತದೆ. ಅದೇ ನೀವು ಕ್ರೇನ್ ಆಪರೇಟರ್ ಆದರೆ ಇಮಿಡಿಯೇಟ್ಲಿ ಒಂದು ಕ್ರೇನ್ ತಂದು ಎತ್ತಿ ಬಿಸಾಕ್ತೀವಿ, ಸಿ ಇಂಪಾಸಿಬಲ್. ಬಟ್ ಕ್ರೇನ್ ಆಪರೇಟರಿಗೆ ಅವನಿಗೆ ಟೆಕ್ನಿಕ್ ಗೊತ್ತಿದೆ, ನಿಮಗೆ ಟೆಕ್ನಿಕ್ ಗೊತ್ತಿಲ್ಲ ಅದರಿಂದ ಇಂಪಾಸಿಬಲ್. ಈ CA ಟಫ್ ಹೌದು, ಬಟ್ ಇದನ್ನು ಈ ಟಫನ್ನು ಕ್ರ್ಯಾಕ್ ಮಾಡೋ ಟೆಕ್ನಿಕ್ ಯಾವುದಿನ ಗೊತ್ತಾಗುತ್ತೆ ಅದು ಈಸಿ ಆಗಿ ಸಿಂಪಲ್. ಅದರಿಂದ ಆ ಮೆಂಟಲ್ ಬ್ಲಾಕ್ ಸರಿಯಲ್ಲ, ಇದು ಟಫ್ ಈಸಿ ಅನ್ನೋದು, ಇದು ವಾಲ್ಯೂಮ್ನೆಸ್, ಇಟ್ ಇಸ್ ನಾಟ್ ಡಿಫಿಕಲ್ಟ್, ಇಟ್ ಇಸ್ ಡಿಫರೆಂಟ್. ಈ ಡಿಫರೆಂಟ್ ಕೋರ್ಸಿಂದ ನಾವು ಡಿಫರೆಂಟ್ ಅಪ್ರೋಚ್ ಮಾಡಬೇಕು. ಫಾರ್ ಎಕ್ಸಾಂಪಲ್, PUCಯೋ ಅಥವಾ BCOMಿನ ಅಪ್ರೋಚ್ ಇದು ಆಗೋದೇ ಇಲ್ಲ, ಯಾಕಂದರೆ ಅಲ್ಲಿ ಒಂದು ಲಿಮಿಟೆಡ್ ಸಬ್ಜೆಕ್ಟು, ಲಿಮಿಟೆಡ್ ಟೈಮು, ಇಂತಿಷ್ಟೊಳಗೆ ಬರ್ತದೆ ನೆನ್ಪಿಟ್ಕೊಳ್ಳಿ, ನೆನ್ಪಿಟ್ಕೊಂಡ್ರೆ ಪಾಸ್. ಇದು ಆಗಲ್ಲ, ಯಾವುದೂ ಕೇಳ್ಬೋದು. ಅಷ್ಟು ವಾಲ್ಯೂಮ್ ಇರುವಾಗ ಅದನ್ನು ಮ್ಯಾನೇಜ್ ಮಾಡೋದೇ ಒಂದು ಚಾಲೆಂಜ್. ಈಗ CA ಸ್ಟೂಡೆಂಟ್ಸ್ ಫಾರ್ ಎಕ್ಸಾಂಪಲ್, ಈಗ CA ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ, ಆದರೆ ಯಾವ ಬ್ಯಾಕ್ಗ್ರೌಂಡ್ ಬೇಕು? ಫಾರ್ ಎಕ್ಸಾಂಪಲ್, ಈಗ BBM ಮಾಡಿದವ್ರಿಗೆ CA ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ, ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲಿ ಕಷ್ಟ ಅನ್ನೋದಕ್ಕಿಂತ, ಈಗ ನಾನು ಯಾವಾಗಲೂ ಸ್ಟೂಡೆಂಟ್ ಬಂದಾಗ ನಾನು ಇಟ್ಕೊಳ್ತೇನೆ ನನ್ನ ಮಾರ್ಕ್ಸ್ 324 ಅಂದರೆ 54%. ಓಕೆ, ನಾನು IPCCಯಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ಬೌದ್ಧಗು, ಫೈನಲಲ್ಲಿ ಸೆಕೆಂಡ್ ಅಟೆಂಪ್ಟಲ್ಲಿ ಕ್ಲಿಯರ್. ಹೇಳಿಕೊಟ್ಟಿದ್ದೇನೆಂದರೆ ಇದು ಯಾರಿಗೂ ಕಷ್ಟ ಅಲ್ಲ, ಯಾರಿಗೂ ಈಸಿ ಅಲ್ಲ. ಈಗ 99 ತೆಗೆದವರು, ನನ್ನ ಕ್ಲಾಸ್ಮೇಟ್ 99 ತೆಗೆದವರು CA ಡ್ರಾಪ್ ಮಾಡಿದ್ದಾರೆ, ನಾನೇ 55 ತೆಗೆದವನು CA ಫಸ್ಟ್ ಅಟೆಂಪ್ಟಲ್ಲ. ಈವನ್ ಈ ಕರಿಯರ್ಸ್ ಕೋಚಿಂಗಲ್ಲಿ ಒಬ್ಬರು ಬೆಸ್ಟ್ ಅಕೌಂಟಿಂಗ್ ಟೀಚರ್ ಇದ್ದಾರೆ, ಅವರು PUCಯಲ್ಲಿ BA ಬ್ಯಾಕ್ಗ್ರೌಂಡ್. ಇಲ್ಲಿ ಡಿಟರ್ಮಿನೇಷನ್ ಇದ್ದರೆ 55 ತೆಗೆದವನಿಗೂ ಅಲ್ಲ ಉಂಟು, ಡಿಟರ್ಮಿನೇಷನ್ ಇಲ್ಲದೇ ಇದ್ದರೆ ಅಂದ್ರೆ ಬ್ಯಾಡ್ ಸ್ಟ್ರಾಟಜಿ, ನಾನು 99 ತೆಗೆದಿದ್ದೇನೆ PUCಯಲ್ಲಿ, BCOMಲ್ಲಿ ಒಳ್ಳೆ ಮಾರ್ಕ್ ಉಂಟು, ಆ ಒಂದು ಮೆಂಟಾಲಿಟಿಯಲ್ಲಿ ಬರಬಾರ್ದು. ನನಗೆ ಚಾಲೆಂಜ್ ಇದ್ದರೆ, ಈ ಕೋರ್ಸ್ ಬೇಕೇ ಆದರೆ, ಈ CA ಬೇಕೇ ಆದರೆ, ಚಾಲೆಂಜ್ ಇದ್ದರೆ, ಹಾನೆಸ್ಟ್ಲಿ ನಾನು ಎಫರ್ಟ್ ಆಗಿದ್ದರೆ ಯಾರೂ ಕೂಡ ಅಚೀವ್ ಮಾಡುವಂಥ ಕೋರ್ಸ್. ಯಾಕಂದರೆ ನಾವು ಏನು ಒಂದು ಹೊಸದಾಗಿ ಕಲಿತಿಲ್ಲ, ಡೇ ಟು ಡೇ ಲೈಫಲ್ಲಿ ಆಗ್ತಾ ಇರೋದನ್ನೇ ಕಲಿಯೋದು. ಸೊ ಇಲ್ಲಿ ಒಂದು ಪ್ರಶ್ನೆ ಸರ್, ಇಲ್ಲೇ ಕುಂದಾಪುರದಲ್ಲಿ ಯಾಕೆ ಒಂದು ಕೋಚಿಂಗ್ ಸೆಂಟರ್ ಓಪನ್ ಮಾಡಿದೆ ಸರ್? ಅದು ವೆರಿ ಇಂಪಾರ್ಟೆಂಟ್. ಈಗ ನಾನು ಆರ್ಟಿಕಲ್ ಶಿಫ್ಟ್ ಮಾಡಿದ್ದು ಬ್ಯಾಂಗ್ಳೂರ್, ಆ ಟೈಮಲ್ಲಿ ಬ್ಯಾಂಗ್ಳೂರಲ್ಲಿ ಕೂಡ ಕೋಚಿಂಗ್ ಇರಲಿಲ್ಲ. ನಾನು ಚೆನ್ನೈಗೆ ಹೋದೆ. ಚೆನ್ನೈಗೆ ಹೋದಾಗ ಇವತ್ತಿನ ರೀತಿ ಒಂದು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಇರಲಿಲ್ಲ, ಒಂಥರ ಏನು ಆ ಬೇಸಿಕ್ ಗ್ರಾಸ್ ರೂಟ್ ಲೆವೆಲ್, ಒಂದು ಕ್ಲಾಸಲ್ಲಿ ಸಾಧಾರಣ ಒಂದು 700-800 ಸ್ಟೂಡೆಂಟ್ ಇರೋದು,
ಭಾರಿ ಟಫ್. ನಾವು ಮಾರ್ನಿಂಗ್ 4:00 ಎದ್ದು ಹೋಗಿ ಅಲ್ಲಿ ನಿಲ್ಬೇಕು ಕ್ಯೂಅಲ್ಲಿ. 6:00 ಡೋರ್ ಓಪನ್ ಆಗಬೇಕು, ಯಾಕಂದರೆ ನಾವು ನಿಲ್ಲೋದು ಯಾಕಂದರೆ ಕ್ಯೂಅಲ್ಲಿ ನಿಂತು ಆದಷ್ಟು ಬೇಗ ಫಸ್ಟ್ ಆ ಸೆಕೆಂಡ್ ಬೆಂಚಲ್ಲಿ ಕೂತ್ಕೊಳ್ಬೇಕು. ಚೆನ್ನೈಯಲ್ಲಿ ಸಮ್ಮರ್ ಟೈಮಲ್ಲಿ ಚೆನ್ನೈಯಲ್ಲಿ ಇರೋದಷ್ಟು ಈಸಿ ಅಲ್ಲ. ವೆರಿ ಹಾಟ್ ಟೆಂಪರ್, ಆಲ್ಮೋಸ್ಟ್ 48-47 ಡಿಗ್ರಿ ಟೆಂಪ್ರೇಚರ್. ಆ ಟೆಂಪ್ರೇಚರು ನಾವು ಸಾಧಾರಣ ಒಂದು 2 hours ಜರ್ನಿ ಮಾಡಬೇಕು ಕೋಚಿಂಗ್ ಕ್ಲಾಸ್ ಹೋಗಬೇಕು. ಆವಾಗ ನಾನು ಅನುಭವಿಸಿದ ರೀತಿ ಉಂಟಲ್ಲ ಒಂದು ಕೋಚಿಂಗಿಗೋಸ್ಕರ. ನಾನು ಅದ್ರ ಮೊದಲು ಅಬ್ರಾಡ್ ಹೋಗಿ ಸ್ವಲ್ಪ ಅರ್ನ್ ಮಾಡಿ ಬಂದಾಗ ಅಷ್ಟು ಸ್ಪೆಂಡ್ ಮಾಡಿ ಚೆನ್ನೈಯಲ್ಲಿ ಹೋಗಿ ಅಷ್ಟು ಸ್ಪೆಂಡ್ ಮಾಡಿ ಕೋಚಿಂಗ್ ತಗೊಳ್ಳಿಕ್ಕೆ ನನ್ನ ಹತ್ರ ಸಾಧ್ಯ ಆಯಿತು. ಆವಾಗ ನಾನು ಆಲೋಚನೆ ಮಾಡಿದೆ, ನಾನು ಅಬ್ರಾಡಲ್ಲಿ ವರ್ಕ್ ಮಾಡಿದವ, ಬ್ಯಾಂಗ್ಳೂರಲ್ಲಿ CA ಮಾಡಿದವ, ಈ ಕುಂದಾಪುರದಂಥ ಸಿಟಿಯಲ್ಲಿ ಕುಂದಾಪುರ ಉಡುಪಿ ಇಷ್ಟು ಎಜುಕೇಷನ್ ಇಷ್ಟು ಇಂಪ್ರೂವ್ ಆಗಿದೆ, ಸ್ಟೂಡೆಂಟ್ ಇಷ್ಟು ಬ್ರಿಲಿಯಂಟ್ ಇದ್ದಾರೆ, ಇವರಿಗೆಲ್ಲ ಹೆಚ್ಚಿನವ್ರಿಗೆ ಪುವರ್ ಸ್ಟೂಡೆಂಟ್ ಹೆಚ್ಚಿನವ್ರಿಗೆ ಬ್ಯಾಂಗ್ಳೂರು ಚೆನ್ನೈಗೆ ಹೋಗಿ ಕೋಚಿಂಗ್ ತೊಗೊಳಕ್ಕಾಗೋದು. ಆವಾಗ ನಾನು ಏನು ಮಾಡಿದೆ, ಅಲ್ಲಿರುವ ಒಂದು ಕೋಚಿಂಗ್ ಫೆಸಿಲಿಟಿನ ಅದೇ ಟೆಕ್ನಾಲಜಿ ಇಲ್ಲಿ ನಾನು ಕೊಟ್ಟರೆ ಹೆಚ್ಚಿನವ್ರು CA ಬರ್ತಾರೆ. ನಾನು ಅನುಭವಿಸಿದ ಕಷ್ಟನ ಉಳಿದವರು ಅನುಭವಿಸ್ಬಾರ್ದು. ಇದು ಮನಿ ಮೈಂಡೆಡ್ ಆಗಿ ಅಲ್ಲ, ಅಫ್ಕೋರ್ಸ್ ವಿ ಆರ್ ಚಾರ್ಜಿಂಗ್, ನಮಗೇನು ನಮ್ಮ ಕೋಚಿಂಗ್ ಏನುಂಟು ನಾವು ಕರೆಕ್ಟಾಗಿ ಚಾರ್ಜ್ ಮಾಡ್ತೇವೆ, ಆದರೆ ಮನಿ ಮೈಂಡ್ ಆಗಿ ಅಲ್ಲ. ಯಾರಿಗೆ ನಿಜವಾಗಿ CA ಮಾಡಬೇಕನ್ನೋ ಛಲ ಉಂಟು ಅವ್ರಿಗೆ ಒಂದು ಅಪರ್ಚುನಿಟಿ ಕೊಡ್ತಾ ಇದ್ದೇವೆ. ಫಾರ್ ಎಕ್ಸಾಂಪಲ್, ಈ ಕುಂದಾಪುರದಲ್ಲಿ ನಮ್ಮ ಕ್ಲಾಸು ಎ ಸಿ ರೂಮು ಸದನು 100 ಸ್ಟೂಡೆಂಟ್ ಕೂತ್ಕೊಳ್ಳೋ ಒಂದು ಕ್ಲಾಸ್ ರೂಮು, ಅಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಕುಂದಾಪುರದಲ್ಲಿ ಒಂದು ಪ್ರೊವೈಡ್ ಮಾಡೋದು ಅಷ್ಟು ಇದೆಯಲ್ಲ. ನಾವು ಯಾಕಂದರೆ ಸ್ಟಾರ್ಟ್ ಮಾಡಿದಾಗ ಕುಂದಾಪುರದಲ್ಲಿ ಒಂದು 10 ಜನ ಸ್ಟೂಡೆಂಟ್ ಮಾಡ್ತಾರೆ, ಸ್ಟೂಡೆಂಟ್ CA ಮಾಡ್ತಾರಂತ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ಇವತ್ತು ನಮ್ಮದು 200 ಸ್ಟೂಡೆಂಟ್ ಇದೆ. ಆವಾಗ ನಮ್ಮ ಡಿಸಿಷನ್ ಎಷ್ಟೋ ಜನ ಹೇಳಿದ್ದಾರೆ, ಕುಂದಾಪುರದಲ್ಲಿ ನೀನು CA ಮಾಡಿ ಒಬ್ಬ ಪ್ರಾಕ್ಟೀಸಿಂಗ್ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ನೀನು ಕೋಚಿಂಗಿಗೆ ಟ್ರೈ ಮಾಡಿದರೆ ಹೇಗಾಗ್ಬೋದು, ಸಕ್ಸಸ್ ಆಗೋದು ಡೌಟ್ ಅಂತ. ನಾವು ವಿ ಆರ್ ಸಕ್ಸಸ್ಫುಲ್. ಸೊ ಸ್ಟೂಡೆಂಟ್ ಫೆಸಿಲಿಟಿ ಸಿಗಲಿ ಅನ್ನೋದು ಮೇಯ್ನು, ಮತ್ತು ಇನ್ಕಮ್ ಬಂದೇ ಬರ್ತದೆ. ಸರ್, ಈಗ ಒಂದು ಪ್ರಶ್ನೆ ಅದರಲ್ಲಿ, ಯಾಕಂದರೆ ಸ್ಟೂಡೆಂಟ್ಸ್ಗಳಿಗೆ ಕೆಲವೊಂದು ಕೋಚಿಂಗ್ ಸೆಂಟ್ರಲ್ಲಿ ಡೈರೆಕ್ಟಾಗಿ ಲೈವ್ ಸ್ಟ್ರೀಮಿಂಗ್ ಮಾಡಿಕೊಂಡು ಕಲಿಸ್ತಾರೆ ಆನ್ಲೈನ್. ಸೊ ಅದು ಹೇಗೆ ಸರ್? ಅಂದರೆ ಕೆಲವೊಮ್ಮೆ ಸ್ಟೂಡೆಂಟ್ಸ್ ಅವರಿಗೆ ಡೌಟ್ಸ್ ಇದ್ದರೂ ಕೂಡ ಕೇಳಲಿಕ್ಕಾಗಲ್ಲ ಅಲ್ಲಿ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಇದು ಡೈರೆಕ್ಟಾಗಿ ನಾವು ಇಲ್ಲೇ ನಿಮ್ಮ ಇಲ್ಲಿ ಯಾವ ಥರ ಅಂದರೆ ನೀವು ಅಲ್ಲಿ ಡೈರೆಕ್ಟಾಗಿ ಅಪ್ರೋಚ್ ಮಾಡ್ಬೋದು. ಒಬ್ಬ ಗ್ಯಾರೇಜಲ್ಲಿ ವರ್ಕ್ ಮಾಡುವ ಅವ್ನು ಆನ್ಲೈನಲ್ಲಿ ಕಲ್ತ್ಕೊಂಡು ಬಂದು ಹೇಗೆ ಮಾಡ್ಬೋದು ಅವನು? ಆಗುದಿಲ್ಲ. ಅದು ಏನಂತೆ, ಆನ್ಲೈನಲ್ಲಿ ಹೀಗುಂಟು ಹಾಗುಂಟು ಹೀಗುಂಟು, ಅಲ್ಲಿ ಡೈರೆಕ್ಟ್ ಅಪ್ರೋಚ್ ಇರುವುದಿಲ್ಲ, ಅಲ್ಲಿ ಏನಂತ ಇಂಟ್ರಾಕ್ಷನ್ ಇರುವುದಿಲ್ಲ. ಮತ್ತು ಆನ್ಲೈನಲ್ಲಿ ಹೇಗಂದರೆ ಕ್ವಶನ್ ಕೇಳುವ ಹೆಸಿಟೇಟ್ ಮಾಡ್ತಾನೆ. ಸ್ಪೆಸಿಫಿಕ್ಕಾಗಿ ನನ್ನ ಕ್ವಶನ್ ಉಂಟು ಅಂತ ಕೈ ಎತ್ತಿದಾಗ ಆನ್ಲೈನಲ್ಲಿ ಫೋಕಸ್ ಮಾಡ್ತಾರೆ, ಅವ್ನ ಕ್ವಶನ್ ಕೇಳೋದು ಅಲ್ಲಿ ಡೈರೆಕ್ಟ್ ಇರುವುದಿಲ್ಲ. ಏನು ಹಿಂದೆ ಹೇಳ್ತಾ ಇದ್ದೀವಿ, ಒಬ್ಬ ವಿದ್ಯಾರ್ಥಿ ಪ್ರಶ್ನೆ ಹುಟ್ಟುವಂಥದ್ದು, ಒಂದು ಟೀಚರ್ ಅದನ್ನು ಕ್ಲಾರಿಫೈ ಮಾಡುವಂಥದ್ದು ಡೈರೆಕ್ಟ್ ಕೂತಾಗ, ಒಂದನೇದಾಗಿ ಸ್ಟೂಡೆಂಟಿನ ಬಾಡಿ ಲ್ಯಾಂಗ್ವೇಜು, ಅವ್ರ ಮುಖದ ಎಕ್ಸ್ಪ್ರೆಷನ್ನು, ಮತ್ತು ಇಂಟ್ರಾಕ್ಷನ್, ಇದೆಲ್ಲ ಏನಂತಂದರೆ ಗ್ರಾಸ್ ರೂಟ್ ಲೆವೆಲ್. ಈ ಟೆಕ್ನಾಲಜಿ ಎಷ್ಟೇ ಇಂಪ್ರೂವ್ ಆದರೂ ಕೂಡ ಬೇಸಿಕ್ ಬೇಸಿಕ್ ಅದನ್ನು ವೈಲೇಟ್ ಮಾಡಿದಾಗ ಎಷ್ಟೋ ಆನ್ಲೈನ್ ಕ್ಲಾಸ್ ಮಾಡಿದ್ದಾರೆ, ಎಲ್ಲ ಫ್ಲಾಪ್, ಎಲ್ಲದು ಫ್ಲಾಪ್. ಅಲ್ಟಿಮೇಟ್ಲಿ ಬಂದಿದ್ದಲ್ಲೇ ಯಾವುದು, ಇಂಟ್ರಾಕ್ಷನ್, ಸ್ಟೂಡೆಂಟ್ ಆ್ಯಂಡ್ ಟೀಚರ್ಸ್ ಇಂಟ್ರಾಕ್ಷನ್ ಒಂದು. ಎರಡನೇದಾಗಿ ನಾನು ಹೇಳಿಕೊಳ್ತದೇನೆಂದರೆ, ಇಲ್ಲಿಯ ಸ್ಟೂಡೆಂಟಿಗೆ ನಾವು ನೋಡ್ತಾ ಇದ್ದೇವೆ, ನಮ್ಮಗಿಂತ ನಾವು ಯಾವಾಗ ಕಲ್ತಿದ್ದೇವೆ ಆ ಟೆಕ್ನಾಲಜಿ ಕಂಪೇರ್ ಮಾಡಿದರೆ ದೇ ಆರ್ ದಿ ಲೇಟೆಸ್ಟ್. ಅವರು ನಮ್ಮಿಂದ ಗ್ರಾಸ್ಪಿಂಗ್ ಪವರ್ ಜಾಸ್ತಿ, ನಮ್ಮಿಂದ ಸ್ಪೀಡ್ ಜಾಸ್ತಿ. ಅವರಿಗೇನು ನಮ್ಮಿಂದ ಗ್ರಾಸ್ಪಿಂಗ್ ಪವರ್ ಕಮ್ಮಿಯಾಗಿ ನಾವು ಟೀಚ್ ಮಾಡೋದಲ್ಲ. ನಾನೊಂದು ಈಗ ಎಕ್ಸಾಂಪಲ್ ಹೇಳ್ತೀನಿ, ಸಿಗ್ಮಾ ಎಫೆಕ್ಟ್ ಡಿವೈಡ್ ಬೈ ಎನ್, ಅವ್ರು ಬೈ ಎಟ್ ಮಾಡ್ತಾರೆ, ಸಿಗ್ಮಾ ಎಫೆಕ್ಟ್ ಡಿವೈಡ್ ಬೈ ಎನ್, ಅದು ಅವ್ರಿಗೆ ಗೊತ್ತುಂಟು. ಬಟ್ ಸಿಗ್ಮಾ ಎಫೆಕ್ಟ್ಸ್ ಯಾಕೆ, ಡಿವೈಡ್ ಬೈ ಎನ್ ಯಾಕೆ? ಇದನ್ನು ನಾನು ಹೇಳಿದಾಗ, ಕಾನ್ಸೆಪ್ಟ್ ಹೇಳಿದಾಗ ಬಾಕಿ ಅವರು ನೋಡ್ಕೊಳ್ತಾರೆ, ಅವರೇ ನೋಡ್ಕೊಳ್ತಾರೆ. ಅದಕ್ಕೆ ಸಂಬಂಧಪಟ್ಟ 100-105 ಕ್ವಶನ್ ಅವರೇ ವರ್ಕೌಟ್ ಮಾಡ್ತಾರೆ. ಕಾನ್ಸೆಪ್ಟನ್ನು ಮುಗಿಸೋದು ಅಂದರೆ ಕನೆಕ್ಟ್ ಮಾಡುವಂಥದ್ದು. ಇದು ಯಾಕೆ ಅನ್ನೋದು ನಾನು ಕನೆಕ್ಟ್ ಮಾಡಿದಾಗ ಮತ್ತು ಅವ್ರು ನೋಡ್ಕೊಳ್ತಾರೆ. ಈಗಿನ ಸ್ಟೂಡೆಂಟ್ ಹೇಗಂದ್ರೆ ಕಾಂಪಿಟೇಟಿವ್, ಎಲ್ಲರೂ ಎಫರ್ಟ್ ಹಾಕ್ತಾರೆ, ಕನೆಕ್ಟ್ ಮಾಡೋದು ಮಾತ್ರ ನಮ್ಮ ಕೆಲಸ. ಸೊ ಓಕೆ, ತುಂಬ ಖುಷಿಯಾ ಸರ್ ನಿಮ್ಮ ಹತ್ರ ಮಾತಾಡಿ. ಟೋಟಲಿ ಎಲ್ಲ ಪಾಯಿಂಟ್ಸ್ ನನ್ನ ಪ್ರಕಾರ ನಿಮ್ಮ ಕೋಚಿಂಗ್ ಸೆಂಟ್ರಿಗೆ ಬಂದು CA ಮಾಡೋದಂತೂ ಅವ್ನು CA ಆಗೋದಂತೂ ಗ್ಯಾರಂಟಿ, ನನಗೆ ಅಂತ ಫೀಲ್ ಆಗೋದು. ಓಕೆ, ಸೊ ಟೋಟಲಾಗಿ ಈಗ ನೀವು ಲಾಸ್ಟಿಗೆ ಏನು ಹೇಳ್ತೀರ ಒಂದು ಇನ್ನು ಬರುವ ಸ್ಟೂಡೆಂಟ್ಸ್ಗಳಿಗೆ ಇಲ್ಲೇ ಬಂದು ಏನಾದರೂ ನಿಮ್ಮ ಒಂದು ಅನಿಸಿಕೆ? ಫಸ್ಟ್ ಸ್ಟೂಡೆಂಟಿಗೆ ಹೇಳೋದು, ನಾನೊಬ್ಬ CA ಆಗ್ತೀನಿ, ನಾನು ಅದಾಗ್ತೀನಿ, ನಾಳೆ ಒಂದು 2 lakh ಸ್ಯಾಲ್ರಿ ಉಂಟು, ಆ ಒಂದು ಐಡಿಯಾದಲ್ಲಿ ಬರಬೇಡಿ. ಓಕೆ, ನಾನೊಬ್ಬ ಲೀಡ್ರ್ ಆಗ್ತೀನಿ. ಬರುವವನಿಗೆ ಒಬ್ಬ ಸ್ಟೂಡೆಂಟಿಗೆ ಹಂಬಲ್ನೆಸ್ ಇರಬೇಕು, ಶ್ರದ್ಧೆ ಭಯ ಭಕ್ತಿ ವಿನಯ ಇವೆಲ್ಲ ಅಳವಡಿಸ್ಕೊಂಡ್ರೆ ಅವ ಫಸ್ಟ್ ಲೀಡ್ರ್ ಆಗೋ ಕೆಪಾಸಿಟಿ ಬೇಕು. ಲೀಡ್ರ್ ಯಾವತ್ತೂ ಹೇಳಿರುತ್ತೆ. ಓಕೆ, CA ಆಗಿ ಒಂದು ಕನ್ನಡಕ ಹಾಕ್ಕೊಂಡು ಏನು ಕಂಪ್ಯೂಟರ್ ಇಟ್ಕೊಂಡು ಕ್ಲೈಂಟಲ್ಲಿ ಒದ್ದಾಡೋದಕ್ಕಿಂತ CA ಆಗು, ಏನೇ ಆಗು, ಫಸ್ಟ್ ಲೀಡ್ರ್ ಆಗು. ನಮ್ಮ ದೇಶಕ್ಕೆ ಇವತ್ತು ಲೀಡರ್ಸ್ ಬೇಕು.
ಬ್ರಿಲಿಯಂಟ್ ಏನು ಮಾಡ್ತಾನೆ, ಬ್ರಿಲಿಯಂಟು ಒಳ್ಳೆ ಸಂಬಳ ತೊಗೊಂಡು ಹ್ಯಾಂಗೆ ತಿನ್ಕೊಂಡು ಹೊಟ್ಟೆ ಹೊರಿತಾನೆ. ದೇಶ ಇಂಪ್ರೂವ್ ಆಗಬೇಕಿದ್ರೆ ಲೀಡರ್ಸ್ ಬೇಕು. ಅವ್ನು ಬ್ಯಾಂಕ್ ಬೆಂಚರೇ, ಬ್ಯಾಕ್ ಬೆಂಚರೇ ಇರ್ಬೋದು, ಫ್ರಂಟ್ ಬೆಂಚರೇ ಇರ್ಬೋದು. ಸೊ ನಾವು ಕಲೀಲು, ನಾನು ಹೇಳ್ತಿರೋದಷ್ಟೇ, ಫಸ್ಟ್ ಆಫ್ ಆಲ್ ನೀವು ಮಾರ್ಕ್ಸ್ ಬೇಸ್ ಹೋಗಬೇಕು, ಕಾನ್ಸೆಪ್ಟ್ ಬೇಸ್ ಹೋಗಿ. ನಿಮ್ಮ ಡ್ರೀಮ್ ಏನು, ಅಲ್ಟಿಮೇಟ್ಲಿ ನಿಮ್ಮ ಹತ್ರ ಇರೋ ಟ್ಯಾಲೆಂಟ್ ಏನು, ಯಾವುದು ನಿಮಗೆ ಖುಷಿ ಕೊಡ್ತದೆ, ಆ ಖುಷಿ ಕೊಡೋದು ಮಾಡಿ. ಪ್ರಾಕ್ಟೀಸ್ ಮಾಡ್ತೀರ ಪ್ರಾಕ್ಟೀಸ್ ಮಾಡಿ, ಜಾಬಿಗೆ ಹೋಗ್ತಿರೋ ಜಾಬಿಗೆ ಹೋಗಿ. ಸ್ಯಾಲ್ರಿ ಇಂಟೀಸ್ಟ್ ಬರ್ತದೆ, ಅದರಿಂದ ನಾನು ಜಾಬಿಗೆ ಹೋಗ್ತೇನೆ. ಇದು ಹಣ ಇಂಟೀಸ್ಟ್ ಮಾಡ್ಬೋದು, ಅದರಿಂದ ಪ್ರಾಕ್ಟೀಸ್ ಮಾಡ್ತೀನಿ. ಆ ಆ್ಯಂಗಲಲ್ಲಿ ಬರಬೇಡಿ. ನನಗೆ ಈ ಪ್ರೊಫೆಷನ್ ಇಂಟ್ರೆಸ್ಟ್ ಉಂಟು, ಇದರಲ್ಲಿ ತುಂಬ ನಾಲೆಜ್ ಉಂಟು, ಪಬ್ಲಿಕ್ಗೆ ಯೂಸ್ ಆಗ್ತದೆ, ನಾನು ಕೆಪೇಬಲ್. ಆ ಕಾನ್ಫಿಡೆನ್ಸ್ ಇದ್ದರೆ ಮತ್ತು ಸರ್ವಿಸ್ ಮಾಡುವ ಆ ಒಂದು ಏನು ಆ ಆ್ಯಟಿಟ್ಯೂಡ್ ಇದ್ದರೆ ಈ ಪ್ರೊಫೆಷನ್ ಹಣ ಬಂದೇ ಬರ್ತದೆ. ನಾನು ಆವಾಗಲೇ ಹೇಳಿದ್ದಲ್ಲ, ಹಣ ನಾವು ಎಫರ್ಟ್ ಆಗದೆ ಬಂದೇ ಬರ್ತದೆ, ಬಟ್ ಹಣಕ್ಕೋಸ್ಕರ ಎಫರ್ಟ್ ಆಗಬಾರ್ದು. ಎಫರ್ಟ್ ಆಗ್ತಾರೆ ಹಾಗೆ ಬಂದೆ. ಸ್ಟೂಡೆಂಟ್ ನಾನು ಹೇಳೋದಷ್ಟೇ, ಮಾರ್ಕ್ಸ್ ಬೇಸ್ ಹೋಗಬೇಡಿ, ನೀವು ಎಲ್ಲೋದನ್ನು ತಿಳ್ಕೊಳ್ಳಿ. ತಿಳ್ಕೊಂಡಾಗ ನಾಳೆ ಪ್ರಾಕ್ಟೀಸಲ್ಲಿ ಏನಿದ್ರೆ ಪ್ರಾಕ್ಟಿಕಲ್ ಪಾಯಿಂಟ್ ಆಫ್ ವ್ಯೂ ಕಂಪೇರ್ ಮಾಡಿ ಅದನ್ನು ನೋಡಿ, ಆವಾಗ ನೀವು ಏನು ನಾಳೆ ಸಿ ಎ ಮಾಡಿ ಕೂಡ ಪ್ರಾಕ್ಟೀಸೇ ಮಾಡಬೇಕಂತಂದ್ರೆ ನೀವು ಎಮ್ ಎಲ್ ಎನೂ ಆಗ್ಬೋದು, ಅಥವಾ ಪಂಚಾಯತ್ ಮೆಂಬರು ಆಗ್ಬೋದು, ಇಲ್ಲ ಒಂದು ಕಂಪನಿಯಲ್ಲಿ ಇನ್ಫೋಸಿಸಲ್ಲಿ ನೀವು ಫೈನಾನ್ಸ್ ಡೈರೆಕ್ಟರ್ ಆಗ್ಬೋದು. ನಿಮ್ಮನ್ನು ನೀವು ಎಷ್ಟು ಇನ್ವಾಲ್ವ್ ಮಾಡ್ಕೊಂಡು ಎಷ್ಟು ಅಪ್ಲೈ ಮಾಡ್ತೀರಿ, ನೀವು ಮತ್ತೆ ಎಂಜಾಯ್ ಮಾಡ್ತೀರಾ ಈ ಪ್ರೊಫೆಷನ್, ಎಂಜಾಯ್ ಮಾಡ್ತೀರಾ, ನಿಮಗಿದು ಇಂಟ್ರೆಸ್ಟ್ ಉಂಟಾ, ಇದರಲ್ಲಿ ನಾಲೆಜ್ ಉಂಟು. ಈ ನಾಲೆಜನ್ನು ನನ್ನ ಲೈಫ್ ಅಂದರೆ ಹೇಳಿ ಎರಡು, ಒಂದು ಪ್ರೊಫೆಷನಲ್ಲಿ, ಎರಡು ಲೈಫಲ್ಲಿ ಖುಷಿ ಕೊಡೋದು ಬೇರೆ, ಪ್ರೊಫೆಷನೇ ಖುಷಿ ಕೊಡ್ತದ, ಈ ಪ್ರೊಫೆಷನಲ್ಲಿ ನಿಮ್ಗೆ ಖುಷಿ ಉಂಟಾ, ಇದನ್ನು ಎಂಜಾಯ್ ಮಾಡ್ತೀರಾ. ಯಾಕಂದರೆ ಮಾರ್ನಿಂಗ್ 9 o'clock ಬಂದು ಈವ್ನಿಂಗ್ 5 o'clock ತನಕ ನೀವು ಕೂತ್ಕೊಳ್ಳೋ ಈ ಪ್ರೊಫೆಷನಲ್ಲಿ ಖುಷಿ ಸಿಗ್ತದೆ. ಖುಷಿ ಸಿಗ್ತಿರೋದು ನಿಮ್ಮ ಪ್ರೊಫೆಷನ್ ಆದರೆ ಲೈಫಲ್ಲಿ ಮತ್ತೆ ಖುಷಿ ಹುಡುಕುವ ಅಗತ್ಯ ಇಲ್ಲ. ಆ ದೃಷ್ಟಿಯಿಂದ ಹೇಳ್ತೀನಿ, ಸ್ಟೂಡೆಂಟಿಗೆ ಬರುವಾಗ ಆ ಆ್ಯಂಗಲಲ್ಲಿ ಬನ್ನಿ, ಇದು ನನ್ನ ಲೈಫ್, ಇದರಲ್ಲಿ ನಾನು ಹ್ಯಾಪಿಯಾಗಿರ್ತೇನೆ, ಆ ಕಾನ್ಫಿಡೆನ್ಸ್ ಹಣ ಮಾಡ್ತೀನಿ ಅನ್ನೋ ಕಾರಣ ಬರ್ತದೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಒಂದು ಎಲ್ಲ ಪಾಯಿಂಟ್ಸ್ಗಳಿಗೆ. ಮತ್ತು ಇನ್ನು ಬರುವ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕೆಲವೊಂದು ಸತಿ ಡೌಟ್ಸ್ ಇರುತ್ತೆ, ಅಂದರೆ ಕೆಲವೊಂದು ಸತಿ ಸಿ ಎ ಇದೆಲ್ಲ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ. ಸೊ ನೀವು ಆ ಡೌಟ್ಸನ್ನೆಲ್ಲ ಕ್ಲಿಯರ್ ಮಾಡಿದೆ, ತುಂಬ ಥ್ಯಾಂಕ್ಸ್ ಸರ್. ಓಕೆ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ವೀಕ್ಷಕರೇ, ಸೊ ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ಸಿ ಎ ಮಾಡಬೇಕು ಅಂದರೆ ತುಂಬಾ ಇಷ್ಟ ಇರುತ್ತೆ. ಸೊ ದಯವಿಟ್ಟು ಇಲ್ಲೇ ಬಂದು ಸಿ ಎ ಕಂಪ್ಲೀಟ್ ಮಾಡಿ, ತುಂಬ ಈಸಿ ಕಾಣುತ್ತೆ ನನಗೆ. ಯಾಕಂದರೆ ನಾವು ಕೂಡ ಒಂದು ಸಿ ಎ ಮಾಡಬೇಕಂತ ತುಂಬ ಯೋಚಿಸ್ತೇವೆ, ಸ್ವಲ್ಪ ಕಷ್ಟ ಆಯಿತು, ಆದರೂ ಕೂಡ ಇಲ್ಲಿ ಬಂದು ನೀವು ಸಿ ಎ ಒಂದು ಕಂಪ್ಲೀಟ್ ಮಾಡ್ಬೋದು ನನ್ನ ಅನಿಸಿಕೆ. ಓಕೆ ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರಿಗೆ ಥರ್ಡ್ ಫ್ಲೋರ್ನಲ್ಲಿದ್ದೇವೆ, ಲಾತವ್ಯ ಟೆಕ್ನಾಲಜೀಸ್ ಕಂಪ್ಯೂಟರ್ ಸೇಲ್ಸ್ ಮತ್ತು ಸರ್ವಿಸ್. ಓಕೆ, ಸೊ ಇಲ್ಲಿ ಸರ್ವಿಸ್ ಕೂಡ ಕೊಡ್ತಾರೆ ಆ್ಯಂಡ್ ಸೇಲ್ಸ್ ಕೂಡ ಇದೆ. ಈ ಲ್ಯಾಪ್ಟಾಪ್ ಆಗಲಿ ಕಂಪ್ಯೂಟರ್ಸ್ ಆಗಲಿ ಎರಡು ಕೂಡ ಇಲ್ಲಿ ಸಿಗುತ್ತೆ. ಸೊ ಅದರ ಜೊತೆಗೆ ಇದರ ಫೆಸಿಲಿಟೀಸ್ ಏನು ಆ್ಯಂಡ್ ಯಾವ ಥರ ಸರ್ವಿಸ್ ಕೊಡ್ತಾರೆ ಇದರ ಎಲ್ಲ ಡೀಟೇಲ್ ಕೊಡ್ತೇನೆ. ಆ್ಯಂಡ್ ಒಳಗೆ ನಮ್ಮ ಪ್ರಪೋರ್ಟರ್ ಕೂಡ ಇದ್ದಾರೆ, ಸೊ ಅವ್ರ ಜೊತೆ ಮಾತಾಡೋಣ. ನೀವು ನನ್ನ ಜೊತೆ ಬನ್ನಿ ಸರ್. ನಮಸ್ತೆ, ನಿಮ್ಮ ಹೆಸರು? ಶ್ರೀನಾಥ್. ಸೊ ಎಷ್ಟು ವರ್ಷ ಆಯ್ತು ಸರ್ ನಿಮ್ಮ ಒಂದು ಈ ಒಂದು ಸರ್ವಿಸ್? ಆಲ್ಮೋಸ್ಟ್ 8 years ಸೇಲ್ಸ್ ಆ್ಯಂಡ್ ಸರ್ವಿಸಲ್ಲಿದೆ ನಾನು. ಏಟ್ ಇಯರ್ಸ್ ಇಂದ ಇಲ್ಲೇ ಸ್ಟಾರ್ಟ್ ಮಾಡಿದ್ರೆ ಅಲ್ಲ ಬೇರೆ ಕೋಟೇಶ್ವರದಲ್ಲಿ ಮಾಡ್ತಾ ಇತ್ತು. ಪ್ರೀವಿಯಸ್ಲಿ ಐ ವಾಸ್ ವರ್ಕಿಂಗ್ ಫಾರ್ HP ಹ್ಯೂಲೆಟ್ ಪ್ಯಾಕರ್ಡ್ ಎಸ್ ಎ ಸರ್ವಿಸ್ ಇಂಜಿನಿಯರ್. ಓಕೆ, ಅದಾದ ನಂತರ ನಾನು ಊರಲ್ಲಿ ಕಂಪ್ಯೂಟರ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸೊ 8 years ಹೇಗಾಯ್ತು ಸರ್? ಎಕ್ಸ್ಪೀರಿಯನ್ಸ್. ಸೊ ಟೋಟಲಾಗಿ ಸರ್ವಿಸ್ ಅಂದರೆ ಸೇಲ್ಸ್ ಕೂಡ ಮಾಡ್ತೀರಾ? ಖಂಡಿತ. ಓಕೆ, ಸರ್ವಿಸ್ ಆದಮೇಲೆ ನೀವು ಗ್ಯಾರಂಟಿ ಸರ್ವಿಸ್ ಕೊಡಲೇಬೇಕಾಗುತ್ತೆ. ಓಕೆ, ಹೌದು. ಸೊ ಟೋಟಲಾಗಿ ಎಷ್ಟು ಅಂದರೆ ಫಾರ್ ಎಕ್ಸಾಂಪಲ್ ಈಗ ತುಂಬ ಸೇಲ್ಸ್ ಮಾಡ್ತಿದ್ದೀರಾ? ಹೇಗೆ ಮಾಡ್ತಿದ್ದೀರಾ? ಹೌದು, ಮೆಜಾರಿಟಿ ಸ್ಕೂಲ್ಸು, ಪಂಚಾಯತ್ ಆಫೀಸು, ಸೊಸೈಟಿನ ಕವರ್ ಮಾಡಿದ್ದೇನೆ. ಮತ್ತು ಲೋಕಲ್ ಸರ್ವಿಸಸ್ ಏನಿದೆ. ಕೆಲವೊಂದು ಲ್ಯಾಪ್ಟಾಪ್ಸ್ ಆಗಲಿ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ಸ್ ಆಗಲಿ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ,
ಅದು ಪ್ರಾಬ್ಲಮ್ಸ್ ಇಲ್ಲೇ ತುಂಬ ಕೆಲವೊಂದು ಪ್ರಾಬ್ಲಮ್ಸ್ ಈ ಸೊಲ್ಯೂಷನ್ ಕೊಡ್ಲಿಕ್ಕೆ ಆಗಲ್ಲ, ಅವಾಗ ಇಲ್ಲೇ ಏನಾದರೂ ಮಾಡ್ತಾರೆ ಅಲ್ಲ ಬೇರೆ ಕಳಿಸ್ತಾರೆ ತನಕಕ್ಕೆ ಇಲ್ಲೇ ನಾವು ರೆಕ್ಟಿಫೈ ಮಾಡ್ತಾರೆ. ಇನ್ನು ರಿಪ್ಲೇಸ್ಮೆಂಟ್ ಏನಿದೆ ಅದನ್ನು ಕಂಪ್ನಿ ಕಳಿಸಿನೇ ರಿಪ್ಲೇಸ್ಮೆಂಟ್ ಮಾಡಬೇಕು. ನೋಡ್ಲಾಗಿ ಅಂದರೆ ಎಷ್ಟು ದಿನದಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಕೆಲವರಿಗೆ ಪೇಷನ್ಸ್ ಇರಲ್ಲ, ನಮಗೆ ಒಂದು ದಿನದಲ್ಲೇ ಬೇಕು ರಿಪೇರಿ ಮಾಡಿ ಕೊಡಬೇಕು ಅಂತ ಹೇಳಿ ಅಸೆಂಬ್ಲಿ ಲೆವೆಲ್ ಏನು ಕಂಪ್ಲೇಂಟ್ಸ್ ಇದೆ ಸೇಮ್ ಡೇನೇ ರಿಸಾಲ್ವ್ ಆಗುತ್ತೆ. ಚಿಪ್ ಲೆವೆಲ್ ಬಂದರೆ ಮಿನಿಮಮ್ 3-5 ಡೇಸ್ ತಗೊಳ್ತೇವೆ, ಮತ್ತು ಕಂಪ್ನಿ ರಿಪ್ಲೇಸ್ಮೆಂಟ್ ಬಂದರೆ ಮಿನಿಮಮ್ 15 ಡೇಸ್. ಸೊ ಇಲ್ಲಿ ಬೇರೆ ಬ್ರ್ಯಾಂಚಸ್ ಇದೆಯಾ ಸರ್? ಬೇರೆ ಇಲ್ಲ, ಇದು ಒಂದೇ ಬ್ರ್ಯಾಂಚ್. ಇದು ಮಾಡುವ ಐಡಿಯಾಸ್ ಇದೆಯಾ ಸದ್ಯಕ್ಕೆ? ಇದೆ. ಮತ್ತೆ ಏನಾದರೂ ದೊಡ್ಡ ಶೋರೂಮ್ ಮಾಡೋದು? ಓಕೆ, ಏನೇ ಇರಲಿ, ಏನು ಹೇಳ್ತೀರಾ ಸರ್ ಇನ್ನು ಬರುವ ಕಸ್ಟಮರ್ಸ್ಗಳಿಗೆ, ಇನ್ನು ಬರುವ ಇನ್ ಫ್ಯೂಚರ್ ಕಸ್ಟಮರ್ಸ್? ಯಾಕಂದರೆ ಇಲ್ಲಿ ಇರೋದು ಈಗ ಸ್ಟಾರ್ಟ್ ಮಾಡಿ 2 ತಿಂಗಳಾದಲ್ವಾ, ಸೊ ಕೆಲವೊಂದು ಕಸ್ಟಮರ್ಸ್ಗಳಿಗೆ ಗೊತ್ತಿರಲ್ಲ ಇಲ್ಲಿ ಇದೆ ಇಲ್ವಾ ಅಂತ. ಸೊ ಅದ್ರ ಬಗ್ಗೆ ಸರ್, ಮೆಜಾರಿಟ್ಲಿ ವಿ ಆರ್ ಫೋಕಸಿಂಗ್ ಆನ್ ಸರ್ವಿಸ್, ಸರ್ವಿಸ್ ಓರಿಯೆಂಟೆಡ್. ಸೇಲ್ಸ್ ಮ್ಯಾನ್ಗಡೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಹೋಗೋದಿಲ್ಲ ನಾವು. ಸೊ ಏನು ಬರ್ತಾರೆ 100% ವಿ ವಿಲ್ ಪ್ರೊವೈಡ್ ದೆಮ್ ವೆರಿ ಗುಡ್ ಸರ್ವಿಸ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ ಸರ್, ನೋಡಿದ್ರಲ್ವ ಸರ್, ಆ್ಯಂಡ್ ಕೆಲವೊಂದು ಸತಿ ಕೆಲವೊಮ್ಮೆ ಪ್ರಾಡಕ್ಟ್ ಕೊಟ್ಟಾದಮೇಲೆ ಸರ್ವಿಸ್ ಎಲ್ಲಿ ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ತಿರ್ಬೋದು. ಫಾರ್ ಎಕ್ಸಾಂಪಲ್, ಈಗ ಬೇರೆ ಶಾಪಿಂದ ತೊಗೊಂಡೋದು ಕೂಡ ಕೆಲವೊಂದು ಸರ್ವಿಸ್ ಶಾಪ್ ಎಲ್ಲ ಇರುತ್ತೆ. ಸೊ ಇಲ್ಲಿ ಬೆಟರ್ ಅಂತ ಕಾಣುತ್ತೆ, ಯಾಕಂದರೆ ಕೆಲವೊಂದು ಸತಿ ನಮಗೆ ಎಲ್ಲಿ ಮಾಡಬೇಕು, ಎಲ್ಲಿ ಸರ್ವಿಸ್ ಮಾಡಬೇಕು, ಯಾವ ಥರ ಪ್ರಾಡಕ್ಟ್ಸ್ ಎಲ್ಲಿ ಕೊಡಬೇಕು ಅಂತ ತುಂಬ ಡೌಟ್ಸ್ ಇರುತ್ತೆ. ಸೊ ಇಲ್ಲಿ ನೀವು ಲ್ಯಾಪ್ಟಾಪ್ಸ್ ಆಗಲಿ ಕಂಪ್ಯೂಟರ್ಸ್ ಆಗಲಿ ಇಲ್ಲಿ ಸರ್ವಿಸ್ ಮಾಡ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಸೊ ನೀವು ಏನಾದರೂ ಆ ಥರ ರಿಪೇರ್ಸ್ ಮಾಡಲಿಕ್ಕಿದ್ರೆ ಇಲ್ಲಿ ಬಂದು ಮಾಡ್ಬೋದು, ಅದ್ರ ಜೊತೆಗೆ ಸೇಲ್ಸ್ ಕೂಡ ಇದೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ ವೀಕ್ಷಕರೇ, ನೋಡಿದ್ರಲ್ವಾ ಇವೊಂದು ಶ್ರೀ ಸಾಯಿ ಸೆಂಟರ್ನ ಒಂದು ಕಂಪ್ಲೀಟ್ ಡೀಟೇಲ್ಸ್. ಸೊ ಇಲ್ಲಿ ಒಂದು ಬಿಲ್ಡಿಂಗ್ನಲ್ಲಿ ಯಾವುದೆಲ್ಲ ಶಾಪ್ಸ್ ಇದೆ ಅಂತ ನಾವು ತೋರಿಸಿದ್ದೇವೆ. ಸೊ ಅದರ ಡೀಟೇಲ್ಸ್ ಕೂಡ ನಾವು ಕೊಟ್ಟಿದ್ದೇವೆ. ಸೊ ಏನಪ್ಪ ಅಂದರೆ ಕೆಲವೊಂದು ಸತಿ ಬಿಲ್ಡಿಂಗ್ ಹೇಳಿದ್ಮೇಲೆ ಅದರಲ್ಲಿ ಶಾಪ್ ಕೂಡ ಇರುತ್ತೆ. ಸೊ ಆ ಶಾಪ್ನಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲಿ ಸಿಗ್ಬೋದು ಅಂತ ನಿಮ್ಗೆ ಕೂಡ ಕನ್ಫ್ಯೂಷನ್ ಇರುತ್ತೆ. ಸೊ ಹಾಗಾಗಿ ಈ ಒಂದು ಸಾಯಿ ಸೆಂಟರ್ ಬಿಲ್ಡಿಂಗ್ನ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೇವೆ. ಕುಂದಾಪುರದಲ್ಲಿ ಕುಂದಾಪುರಕ್ಕೆ ಬಂದು ಒಂದು ಸ್ವಲ್ಪ ಒಳಗೆ ಬಂದರೆ ಈ ಒಂದು ಸಾಯಿ ಸೆಂಟರ್ ಬಿಲ್ಡಿಂಗ್ ಸಿಗುತ್ತೆ. ಸೊ ಹಾಗಾಗಿ ಕುಂದಾಪುರದ ಸೆಂಟರ್ನಲ್ಲಿ ಇದೆ ಈ ಒಂದು ಬಿಲ್ಡಿಂಗ್. ಸೊ ಟೋಟಲ್ ಆಗಿ ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಕನ್ಫ್ಯೂಷನ್ ಕ್ಲಿಯರ್ ಆಗಿರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಸೊ ಇನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಇನ್ನೊಂದು ಬಿಲ್ಡಿಂಗ್ ಜೊತೆಗೆ ಬರ್ತೇವೆ. ಸೊ ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್.